ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುತೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, 15ನೇ ಅಧ್ಯಾಯವನ್ನು, ಅದರ 20 ಶ್ಲೋಕಗಳನ್ನು ಸಾಕಷ್ಟು ವಿಸ್ತಾರವಾಗಿ ನಾವು ನಿನ್ನೆ ತನಕ ನೋಡಿದೆವು, ಕಳೆದ ಬಾರಿ ಮತ್ತು ನಿನ್ನೆ ತನಕದ ಈ ಬಾರಿಯ. ನಾವು 16ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಅದನ್ನು ಅದು ಏನು ಹೇಳುತ್ತೆ ಅನ್ನೋದನ್ನು ನಿನ್ನೆ ನಾನು ತಮಗೆ ನಿವೇದಿಸಿಕೊಂಡೆ. ಒಂದು, ಜ್ಞಾನ ಸಾಧನ ವಿರೋಧಿನಿ. ಜ್ಞಾನಕ್ಕೆ ಸಾಧನ ಯಾವುದು, ಜ್ಞಾನಕ್ಕೆ ವಿರೋಧಿ ಯಾವುದು ಅನ್ನೋದನ್ನು ಹೇಳತಕ್ಕಂಥದ್ದು ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ದೇವಾಸುರ ಲಕ್ಷಣ ಅಂತ, ದೇವತೆಗಳು ಸ್ವಭಾವ, ಅಸುರರ ಸ್ವಭಾವ. ದೇವತೆಗಳ ಸ್ವಭಾವವೇ ಜ್ಞಾನಕ್ಕೆ ಸಾಧನ, ಅಸುರರ ಸ್ವಭಾವವೇ ಜ್ಞಾನಕ್ಕೆ ವಿರೋಧಿ. ಅದರಿಂದ ಜ್ಞಾನ ಸಾಧನ ಮತ್ತು ವಿರೋಧಿಗಳನ್ನು ಹೇಳುವುದು ಅಂದರೂ ದೇವತೆಗಳ ಸ್ವಭಾವ ಅಸುರರ ಸ್ವಭಾವವನ್ನು ವಿಶ್ಲೇಷಣೆ ಮಾಡುವುದು ಒಂದೇ. ದೇವತೆಗಳ ಸ್ವಭಾವವನ್ನು ನಾವು ನಮ್ಮಲ್ಲಿ ರೂಢಿಸಿಕೊಂಡರೆ ಜ್ಞಾನದ ಸಾಧನೆಗೆ ಅನುಕೂಲವಾಗುತ್ತೆ, ಅಸುರರ ಸ್ವಭಾವವನ್ನು ನಮ್ಮಲ್ಲಿ ರೂಢಿಸಿಕೊಂಡರೆ ಅದು ಅಜ್ಞಾನದ ದಾರಿಯಲ್ಲಿ ಕೊಂಡೊಯ್ಯುತ್ತೆ. ಒಂದು ಬೆಳಕಿನ ದಾರಿ, ಒಂದು ಕತ್ತಲೆಯ ದಾರಿ. ಆ ಶಬ್ದವೇ ಹಾಗೆ ಹೇಳುತ್ತೆ ನೋಡಿ. ದೇವ ಅಂದರೆ ದಿವದ್ಯುತ ಉಂತ, ದೇವ ಅಂದರೆ ಬೆಳಕು, ಅಸುರ ಅಂದರೆ ಅಸುರ, ಸೂರ್ಯ ಇಲ್ಲದ ಕತ್ತಲು, ಅಸುರ ಅಂದರೆ ಕತ್ತಲು ಅಂತ ಅರ್ಥ, ದೇವ ಅಂದರೆ ಬೆಳಕು ಅಂತ ಅರ್ಥ. ಶಬ್ದವೇ ಮೂಲತಃ ಅರ್ಥವನ್ನು ಹೇಳುತ್ತೆ. ಅದರಿಂದ ಒಂದು ಬೆಳಕಿನ ದಾರಿ, ಒಂದು ಕತ್ತಲೆಯ ದಾರಿ, ಯಾವ ದಾರಿ ಬೇಕು ಅಂತ ತೀರ್ಮಾನ ಮಾಡಿ ನಮಗೆ ಬಿಟ್ಟದ್ದು. ನಮಗೆ ಬೆಳಕಿನ ದಾರಿ ಬೇಕಾದರೆ ಆ ದಾರಿಯಲ್ಲಿ ಸಾಗಲಿಕ್ಕೆ ನಾವು ಯಾವ ರೀತಿ ಬದುಕಬೇಕು ಅನ್ನುವ ನಡೆಯನ್ನು ಹೇಳ್ತದೆ ಈ ಮುಂದಿನ ಅಧ್ಯಾಯ. ಕತ್ತಲೆಯ ದಾರಿಯಲ್ಲಿ ಸಾಗುವವರಿಗೆ ಎಂಥ ಬುದ್ಧಿ ಇರುತ್ತೆ ಅನ್ನೋದನ್ನು ಹೇಳುತ್ತೆ ಅದು. ಯಾಕೆಂದರೆ ನೀವು ಆ ಬುದ್ಧಿಯಲ್ಲಿ ನಿಮ್ಮಲ್ಲಿ ರೂಢಿಸ್ಕೊಳ್ಬೇಡಿ ಆ ಪ್ರವೃತ್ತಿಯನ್ನು, ಅದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಸಾಗಿ. ಕತ್ತಲೆಯ ಸಾಧನೆ ಏನು, ಬೆಳಕಿನ ಸಾಧನೆ ಏನು, ಅದರಲ್ಲಿ ಬೆಳಕಿನ ದಾರಿಯಲ್ಲಿ ಸಾಗುವ ದೈವೀ ಸಂಪತ್ತು, ದೇವತಾ ಸ್ವಭಾವ ಅಂತ ಅಂದರೆ ಸಾತ್ವಿಕ ಸ್ವಭಾವ. ಅವನು ಮನುಷ್ಯ ಸ್ವಭಾವ ಅಂತಂದು ಹೇಳೋದೇ ಇಲ್ಲ ಗೀತೆಯಲ್ಲಿ ಕೃಷ್ಣ. ದೇವತೆಗಳ ಸ್ವಭಾವ ಮತ್ತು ಅಸುರರ ಸ್ವಭಾವ ಅಂತ ಎರಡು ಸ್ವಭಾವ ಹೇಳ್ತಾನೆ. ಯಾಕೆಂದರೆ ಮನುಷ್ಯರ ಸ್ವಭಾವ ಅಂದರೆ ಇದು ಎರಡರ ಮಿಕ್ಸ್ಚರ್ ಅಷ್ಟೇ, ಅದು ಬೇರೆ ಸ್ವಭಾವ ಇಲ್ಲ. ಸ್ವಲ್ಪ ದೇವತೆಗಳ ಸ್ವಭಾವ, ಸ್ವಲ್ಪ ಅಸುರ ಸ್ವಭಾವ, ಎರಡು ಕಲಬೆರಕೆ ಮಾಡಿದರೆ ಮನುಷ್ಯ ಸ್ವಭಾವ ಆಗುತ್ತೆ. ಮೂಲಭೂತವಾಗಿ ಇರೋದು ಶುದ್ಧವಾಗಿ ದೇವತಾ ಸ್ವಭಾವ, ಒಳ್ಳೆಯ ದಾರಿ ಕೆಟ್ಟ ದಾರಿ ಅಂತ ಅಷ್ಟೇ ಅಲ್ವಾ. ಒಳ್ಳೆಯ ಸ್ವಭಾವ ಕೆಟ್ಟ ಸ್ವಭಾವ ಎರಡೇ ಸ್ವಭಾವ. ಒಳ್ಳೆಯ ಸ್ವಭಾವ ಕೆಟ್ಟ ಸ್ವಭಾವ ಎರಡು ಬೆರೆತು ಮನುಷ್ಯ ಸ್ವಭಾವ ಆಗುತ್ತೆ. ಆ ಅದರಲ್ಲಿ ಮತ್ತೆ ಒಳ್ಳೆಯದರ ಪರ್ಸೆಂಟೇಜು ಮತ್ತು ಕೆಟ್ಟದರ ಪರ್ಸೆಂಟೇಜ್ ಹೆಚ್ಚು ಕಮ್ಮಿಯಿಂದ ಮನುಷ್ಯರಲ್ಲಿ ಮತ್ತೆ ನಾನಾ ವಿಧವಾದ ವೈವಿಧ್ಯ ಬರುತ್ತೆ. ಆದರೆ ಮೂಲಭೂತವಾಗಿ ಎರಡೇ ದಾರಿ ಇರೋದು, ಒಳ್ಳೆಯ ದಾರಿ ಕೆಟ್ಟ ದಾರಿ ಅಂತ, ಮೂರು ದಾರಿ ಇಲ್ಲ. ಸಾತ್ವಿಕ ರಾಜಸ ತಾಮಸ ಅಂತ ಹೇಳಿದ್ರು, ರಾಜಸ ಅಂದರೆ ಬೆರಕೆ, ಅದು ಕೆಟ್ಟ ದಾರಿ ಒಳ್ಳೆಯ ದಾರಿ, ಮೂರನೇ ದಾರಿ ಇಲ್ಲ. ಅದನ್ನ ಮೊದಲು ಒಳ್ಳೆಯ ದಾರಿ ಅಂದರೆ ಬೆಳಕಿನ ದಾರಿ, ಭಗವಂತನಡೆಗೆ ನಮ್ಮನ್ನು ಕೊಂಡೊಯ್ಯುವ ದಾರಿ. ಕೆಟ್ಟ ದಾರಿ ಅಂದರೆ ಕತ್ತಲೆಯ ದಾರಿ, ಭಗವಂತನಿಗೆ ಬೆನ್ನು ಹಾಕಿ ಸಾಗುವ ದಾರಿ.
ಅದನ್ನು ಮೊದಲು ಭಗವಂತನ ಎಡೆಗೆ ಹೋಗುವವರಲ್ಲಿ ಇರಬೇಕಾದ ಒಳ್ಳೆಯ ಲಕ್ಷಣಗಳು, ದೈವೀ ಸಂಪತ್ತು, ಒಳ್ಳೆಯ ಸ್ವಭಾವ, ಸಾತ್ವಿಕ ಸ್ವಭಾವ, ಅದು ಹೇಗಿರುತ್ತೆ ಅಂತ 26 ಗುಣಗಳನ್ನು ಹೇಳ್ತಾನೆ ಕೃಷ್ಣ. ಇದು ಅಧ್ಯಾತ್ಮದ ಸಾಧಕನಲ್ಲಿ ಇರಬೇಕಾದಂಥ, ಬರೇ ಅಧ್ಯಾತ್ಮದ ಸಾಧಕ ಅಂತಲ್ಲ, ಒಬ್ಬ ಸಮಾಜದಲ್ಲಿ ಒಳ್ಳೆಯವ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ, ಸಮಾಜದಲ್ಲಿ ಅವನು ಸಜ್ಜನ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ಇರಬೇಕಾದವು ಹೌದು. ಸಾಮಾಜಿಕವಾಗಿಯೂ ಗುಣಗಳೇ, ಅಧ್ಯಾತ್ಮದಲ್ಲಿ ಬೇಕೇ ಬೇಕು. ಒಟ್ಟಿಗೆ ಒಳ್ಳೆಯತನದ ಅಪೇಕ್ಷೆ ಇರುವವರೆಲ್ಲ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದ ಗುಣಗಳು 26. ಅಭಯಂ, ಇದು 16ನೇ ಅಧ್ಯಾಯದಲ್ಲಿ ಮೊದಲು ಅವನು 26 ಗುಣಗಳನ್ನು ಹೇಳ್ತಾನೆ ಸಾತ್ವಿಕರಲ್ಲಿ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಅರ್ಜಂ. ಇದು ಮೊದಲನೇ ಶ್ಲೋಕದಲ್ಲಿ ಬಂದಿರತಕ್ಕಂಥದ್ದು. 26 ಗುಣಗಳಲ್ಲಿ 9 ಗುಣಗಳು ಮೊದಲನೇ ಶ್ಲೋಕದಲ್ಲಿ ಬಂದಿವೆ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಅರ್ಜಂ. 9 ಗುಣಗಳನ್ನು ಮೊದಲನೆಯ ಶ್ಲೋಕದಲ್ಲಿ ಹೇಳಿದ. ಅದರಲ್ಲಿ ನಾನು ನಿನ್ನೆ ಪ್ರಾರಂಭ ಎತ್ಕೋತಾ ಅಭಯದ ಬಗ್ಗೆ ತುಂಬ ಹೇಳಿದ್ದೆ. ಒಬ್ಬ ಅಧ್ಯಾತ್ಮ ಸಾಧಕನಿಗೆ ಮುಖ್ಯವಾಗಿರಬೇಕಾದ್ದು ಏನು, ಅವನ ಜೀವನದಲ್ಲಿ ಮುಖ್ಯವಾಗಿ ನಾವು ಗುರುತಿಸಬೇಕಾದ ಗುಣ ಅಂದರೆ ಎತ್ಕೋತಾ ನೋಡಿದ ತಕ್ಷಣ ಕಾಣುವ ಗುಣ ಏನು ಅಂತಂದರೆ, ಯಾರು ಅಧ್ಯಾತ್ಮ ಸಾಧಕನೋ ಅವನು ಹೇಡಿಯಾಗಿರುವುದಿಲ್ಲ, ಪುಕ್ಕಲು ಆಗಿರೋದಿಲ್ಲ. ಯಾಕೆಂದರೆ ಅವನು ಒಂದು ವಿಷಯ ಖಚಿತವಾಗಿ ಗೊತ್ತಿದೆ, ನಾನು ಹೆದರುವುದಕ್ಕೆ ಅರ್ಥವಿಲ್ಲ. ಯಾಕೆಂದರೆ ಯಾಕೆ ಹೆದರಬೇಕು, ಭಗವಂತ ರಕ್ಷಿಸುವ ತನಕ ನನ್ನನ್ನು ಇಡೀ ಪ್ರಪಂಚವು ಏನೂ ಮಾಡಲಾರದು, ಭಗವಂತ ಕೈಬಿಟ್ಟ ಮೇಲೆ ಯಾರೂ ನನ್ನನ್ನು ರಕ್ಷಿಸಲಾರು, ಅದರಿಂದ ಯಾರಿಗೋಸ್ಕರ ನಾನು ಹೆದರಬೇಕಾದ್ದಿಲ್ಲ. ರಕ್ಷತೀತ್ಯೇವ ವಿಶ್ವಾಸ ಅಂತ, ಅವನಿಗೆ ಭಗವಂತನ ರಕ್ಷಣೆಯ ಭರವಸೆ ಇದೆ, ದೇವರ ರಕ್ಷಣೆ ಮಾಡ್ತಾನೆ, ನಾನು ಯಾರಿಗೆ ಯಾಕೆ ಹೆದರಬೇಕು. ದೇವರ ರಕ್ಷಣೆ ಮಾಡಲಿಲ್ಲ ಅಂದರೆ ಯಾರಿಗೆ ಹೆದರಿಗೂ ಏನೂ ಉಪಯೋಗಿಲ್ಲ, ಯಾರೂ ರಕ್ಷಣೆ ಮಾಡಲಾರ. ಅದರಿಂದ ಅವರಿಗೆ ಅರಕ್ಷಿತತೆ ಅನ್ನೋದು, ಭಯದ ಕಾರಣ ಏನು, ಅರಕ್ಷಿತತೆ, ಐ ಆಮ್ ನಾಟ್ ಸೇಫ್, ನನಗೆ ಪ್ರೊಟೆಕ್ಷನ್ ಇಲ್ಲ ಅನ್ನೋದೇ ಭಯಕ್ಕೆ ಕಾರಣ. ನಾವೀಗ ಬುಲೆಟ್ ಪ್ರೂಫು ಶರ್ಟು, ಆಮೇಲೆ ಮನೆಗೆ 3 ಅಗಳಿ, ಆಮೇಲೆ ಪಾಗಾರದ ಮೇಲೆ ಕುಪ್ಪಿ ಚೂರು, ಆಮೇಲೆ ಗೇಟ್ನಲ್ಲಿ ಗೂರ್ಖ, ಇದೆಲ್ಲ ಯಾಕೆ ಭಯ, ಯಾರು ಏನು ಮಾಡ್ತಾರೋ ಅದಕ್ಕೆ ನಮ್ಮ ರಕ್ಷಣೆಗೆ ಮಾಡಿಕೊಳ್ಳುವುದು. ಸೊ ನಮ್ಮ ರಕ್ಷಣೆಗೆ ನಾವು ಮಾಡಿಕೊಳ್ಳುವುದು. ಅದಕ್ಕೆ ಒಬ್ಬ ಜ್ಞಾನಿ ಇದನ್ನು ಇಷ್ಟಪಡುವುದಿಲ್ಲ. ಯಾಕೆಂದರೆ ಇಷ್ಟೆಲ್ಲ ಮಾಡಿ ಪಾಗಾರದ ಮೇಲೆಲ್ಲ ಕುಪ್ಪಿ ಚೂರು, ಗೂರ್ಖ, ಮನೆ ಬಾಗಿಲಿಗೆ 3 ಅಗಳಿ, ಮತ್ತು ಕಬ್ಬಿಣದ ಪಟ್ಟಿ, ಲಾಕು, ಎಲ್ಲ ಮಾಡಿ ಎಲ್ಲ ಭದ್ರವಾಗಿ ಯಾರೂ ಒಳಗೆ ಬರೋ ಹಾಗಿಲ್ಲ ಅಂತ ಮಲ್ಕೊಂಡು ಅಲ್ಲೇ ಉಸುಗಟ್ಟಿ ಸಾಯ್ಬಾರ್ದ? ಏನಾಯ್ತು, ಬೆಳಗಾತಿ ಹೇಳಲೇ ಇಲ್ಲ ಸ್ವಾಮಿ, ಏನಾಯಿತು, ಹಾರ್ಟ್ ಫೇಲ್. ಅದರಿಂದ ಯಾವ ರಕ್ಷಣೆ ಇದೆ, ನಾವು ಮಾಡುವ ರಕ್ಷಣೆ ಏನು ರಕ್ಷಣೆ ಅದು? ಅದರಿಂದ ಒಬ್ಬನು ಬಟಾ ಬಯಲಲ್ಲಿ ಹೋಗಿ ಮಲ್ಕೋತಾನೆ, ಏನು ಅಲ್ರಿ ಇಲ್ಲೆಲ್ಲ ಅಪಾಯ, ಏನು ಅಪಾಯ, ದೇವರ ರಕ್ಷಣೆ ಮಾಡ್ತಾನೆ, ಏನಪ್ಪ ಏನು, ದೇವರ ರಕ್ಷಣೆ ಮಾಡಲಿಲ್ಲ, ಮನೆ ಒಳಗೂ ರಕ್ಷಣೆ ಇಲ್ಲ. ಈ ಥರದ ಒಂದು ಕನ್ವಿಕ್ಷನ್ ಬಂದಾಗ ಅವನು ಹಿ ಬಿಕಮ್ಸ್ ಫಿಯರ್ಲೆಸ್. ಅಭಯಂ, ಅವನು ಹೆದರೋದಕ್ಕೆ ಕಾರಣವೇ ಇಲ್ಲ, ಯಾಕೆಂದರೆ ದೇವರು ರಕ್ಷಿಸುತ್ತಾನೆ ಅನ್ನೋ. ಇವಾಗ ನೋಡಿ, ತುಂಬ ಕಡೆ ನಾನು ಗಮನಿಸಿದ್ದೇನೆ, ಈ ಫಿಯರ್ ಕಾಂಪ್ಲೆಕ್ಸ್ ಉಂಟಲ್ಲ, ಹೆದರಿಕೆ, ಅನಾಥ ಪ್ರಜ್ಞೆ ಅಂತೇವೆ ನಾವು, ಅದು ಇರೋದು ಯಾರಲ್ಲಿ ಗೊತ್ತುಂಟ? ತುಂಬ ಓದಿದವರಲ್ಲಿ, ಎಜುಕೇಟೆಡ್ ಆದವರಲ್ಲಿ. ನೀವು ಹಳ್ಳಿಗೆ ಹೋಗಿ, ಇವು ಇಲ್ಲಿಟ್ರೇಟ್ಸ್ ಇದ್ದಾರೆ, ಅವ್ರಿಗೆ ಏನು ಆಪತ್ತು ಬಂದರೂ ದೇವರಿದ್ದಾರೀ ಬಿಟ್ಟಾಕೊಲ್ಲ ಅಂತಾರೆ, ಅವ್ರಿಗೆ ಹೆದರಿಕೆ ಇಲ್ಲ. ಎಂಥ ಆಪತ್ತು ಬಂದಾಗಲೂ ದೇವರ ಮೇಲೆ ಅವರಿಗೆ ಭರವಸೆ, ದೇವರಿದ್ದಾನೆ, ದೇವ್ರು ಬಿಟ್ಟಾಕೊಲ್ಲ ಅಂತಾರೆ ಇಲ್ಲಿಟ್ರೇಟ್ಸು. ಈ 4 ಅಕ್ಷರ ಓದಿದವರಿಗೆ ಅವ್ರು ದೇವರಿದ್ದಾನೆ ಅನ್ನೋ ಸಂಶಯ ಉದ್ದಾನೋ ಇಲ್ಲೋ ಒಂದು ಸಂಶಯ ಶುರುವಾಯಿತು, ಸರಿ ಹೆದರಿಕೆ ಶುರುವಾಯಿತು. ಪಾಪ ಅವಕ್ಕೆ ಸಂಶಯವೇ ಇಲ್ಲ, ದೇವರಿದ್ದಾನೆ ಅಂತ ಗಟ್ಟಿ ನಂಬಿಕೆ. ಹೀಗಾಗಿ ನಮಗೆ ಭಯ ಕೊಡ್ತಾ ಇರೋ, ನಾನು ಯಾವುದು ಅಭಯ ಕೊಡಬೇಕೋ ಆ ಜ್ಞಾನ ಭಯ ಕೊಡ್ತಾ ಇದೆ. ಇವತ್ತು ನಿಜವಾದ ಜ್ಞಾನ ಮಾರ್ಗದಲ್ಲಿ ಇರಬೇಕಾದಂಥ ಮೂಲಭೂತವಾದ ಕ್ವಾಲಿಫಿಕೇಶನ್ ಅಂದರೆ ಅಭಯಂ ತಂದ ಕೃಷ್ಣ. ಫಿಯರ್ಲೆಸ್ನೆಸ್, ಯಾವುದಕ್ಕೂ ಹೆದರಬೇಡ, ಯಾಕೆಂದರೆ ಭಗವಂತ ನಿನ್ನ ಜೊತೆಗಿದ್ದಾನೆ.
ಅವನು ನಿನ್ನನ್ನು ರಕ್ಷಿಸ್ತಾನೆ. ಈ ಎಚ್ಚರ ಇದ್ದಾಗ ಒಂದು ಒಂದು ತಮಾಷೆ, ಒಂದು ಮಠದಲ್ಲಿ ಒಂದು ಕಥೆ ನಡೆದದ್ದು ಕೇಳಿದ್ದೆ ನಾನು. ಒಬ್ಬರು ಸ್ವಾಮಿಗಳು, ಕಥೆ ನಡೆದಿತ್ತೋ ಬಿಟ್ಟಿತ್ತೋ ಬೇರೆ, ತುಂಬ ರೋಚಕವಾಗಿದೆ ಕಥೆ. ಸ್ವಾಮಿಗಳು ಯಾವ ಯಾತ್ರೆ, ತೀರ್ಥಯಾತ್ರೆಗೆ ಸಂಚಾರಕ್ಕೆ ಹೊರಟರು. ಸಂಚಾರಕ್ಕೆ ಹೊರಟಾಗ, ಸ್ವಾಮಿ ಈಗ ಹೊರಡಬಹುದೋ, ಆ ದೇವ್ರ ಚಿತ್ತಕ್ಕೆ ಬರುತ್ತೋ, ಅಥವಾ ಏನೋ ಈಗ ಒಳ್ಳೆಯ ಗಳಿಗೆಯೋ ಮುಹೂರ್ತವೋ ಅಂತ ಒಂದು ಕಡ್ಡಿ ಹಾಕಿ ನೋಡುವ ಅಂತ, ಭಗವದ್ಗೀತೆಗೆ ಅಥವಾ ಯಾವುದೋ ಒಂದು ಒಂದು ಗ್ರಂಥ ತಾತ್ಪರ್ಯ ನಿರ್ಣಯಕ್ಕೆ ಕಡ್ಡಿ ಹಾಕಿ ನೋಡೋದು ಅಂತ ಇತ್ತು ಹಿಂದೆ. ಅದರಲ್ಲಿ ಶಕುನ, ಅದರಲ್ಲಿ ಏನು ಮಾತು ಬಂತೋ ಅದ್ರ ಹಾಗೆ ಮಾಡೋದು ಅಂತ. ಏನಾದರೂ ಮುಂದೆ ಮಾಡಬೇಕಾದಾಗ ಸಮಸ್ಯೆ ಬಂದಾಗ ಅದು ತಾತ್ಪರ್ಯ ನಿರ್ಣಯಕ್ಕೆ ಕಡ್ಡಿ ಹಾಕಿ ನೋಡೋದು, ಇಲ್ಲ ಭಗವದ್ಗೀತೆಗೆ ಹಾಗೆ ಕಡ್ಡಿ ಹಾಕಿ ತೆಗೆದ್ರಂತೆ. ಅಲ್ಲಿ ಬಂದ ಶ್ಲೋಕ ಏನು ಗೊತ್ತುಂಟ, ವಿನಾಶಮಾಶು ಯಾಸ್ಯತಿ ಅಂತ. ಇವರು ಸಂಚಾರಕ್ಕೆ ಹೊರಟಿದ್ದಾರೆ, ವಿನಾಶಂ, ಇವನು ಸತ್ತೋಗ್ತಾನೆ, ನಾಶವಾಗಿ ಹೋಗ್ತಾನೆ ಅಂತ ಶ್ಲೋಕ ಬಂತಲ್ಲಿ. ಎಲ್ಲ ಹೇಳಿದ್ರಂತೆ ಮಠದವರು, ಸ್ವಾಮಿ ಈಗ ಹೋಗೋದು ಬೇಡ, ಯಾಕೆಂದರೆ ಭಯಾನಕವಾದ ಶಕುನ ಬಂದಿದೆ. ವಿನಾಶಂ ಆಶು ಯಾಸ್ಯತಿ, ತತ್ಕ್ಷಣ ನಾಶವಾಗ್ತಾನೆ ಅಂತ. ಇನ್ನು ಯಾವಾಗಲೂ ಅಲ್ಲ, ಯಾವಾಗಲೂ ನಾಶವಾದ ಯಾರು ಎಲ್ಲರೂ ಆಗ್ತಾರೆ, ಯಾವತ್ತೋ ಒಂದಲ್ಲ, ತಕ್ಷಣ ಇಮಿಡಿಯೇಟ್ ದುರಂತ ಕಾದಿದೆ, ಅದು ಸ್ಪಷ್ಟ ಶಕುನದಲ್ಲಿ ಬಂದಿದೆ, ಬೇಡ ಅಂತ. ನೋಡಿ, ಈ ಶಕುನ ಅನ್ನುವುದು ಗಿಂತ ಪವರ್ಫುಲ್ ಆದೇನು ಗೊತ್ತುಂಟ, ನಮ್ಮ ವಿಲ್ ಪವರ್. ವಿಲ್ ಪವರ್ನಿಂದ ನಾವು ಶಕುನವನ್ನು ಗೆಲ್ಲಿಕ್ಕೆ ಬರುತ್ತೆ. ಯಾರು ಅಭಯ ಇಲ್ಲವೋ, ಪುಕ್ಕರೋ, ಅವರು ಹೆದರ್ತಾರೆ. ಧೈರ್ಯವಂತರಿಗೆ ದೇವರಿದ್ದಾನೆ. ಅವರ ಸ್ವಾಮಿಗಳು ಹೇಳಿದ್ದೇನು ಗೊತ್ತಾ, ಹೌದು ಒಳ್ಳೆ ಮಾತೆ ಬಂತಲ್ಲಪ್ಪ ಪ್ರಯಾಣಕ್ಕೆ ಅನ್ನೋದು. ಏನು ವಿನಾ ಶಮಾಶು ಯಾಸ್ಯತಿ, ವಿನಾ ವಿಪಕ್ಷಿ ಪರಮಾತ್ಮನು ಭಗವಂತನ ಅನುಗ್ರಹದಿಂದ, ಇದರಲ್ಲಿ ಆ ವಾಕ್ಯಕ್ಕೆ ಬರುವ ಇನ್ನೊಂದು ಅರ್ಥ, ವಿನಾ ಶಂ ಆಶು ಯಾಸ್ಯತಿ, ಭಗವಂತನ ಅನುಗ್ರಹದಿಂದ ಸುಖವನ್ನು ಪಡೀತಾನೆ ಅಂತ ಅದಕ್ಕೆ ಅರ್ಥ. ಅದರಿಂದ ನಾನು ಯಾತ್ರೆ ಹೋಗ್ತೇನೆ, ಹೊರಟೇ ಬಿಟ್ರು. ಇದು ಅಭಯ, ಭಗವಂತ ವಿನಾ ವಿಪಕ್ಷ, ಭಗವಂತನ ಅನುಗ್ರಹ ಇರೋ ತನಕ ನಾವು ಯಾಕೆ ಹೆದರಬೇಕು? ಎಲ್ಲ ಶಕುನಕ್ಕೂ ಹೆದರ್ಕೊಂಡು ಕೂತ್ಕೊಳ್ತೇವೆ ನಾವು. ಕಾರ್ನಲ್ಲಿ ಹೋಗುವಾಗ ಒಂದು ಬೆಕ್ಕು ಅಡ್ಡ ಬಂತು ಅಂತಂದರೆ ಕಾರು ಸ್ಟಾಪ್ ಮಾಡಿಬಿಡ್ತಾರೆ, ಮೆಷಿನ್ ಆಫ್ ಮಾಡಿಬಿಡ್ತಾರೆ. ಡ್ರೈವರ್ ಸೇ ಯಾಕ್ರಿ, ಅದು ಶಕುನ ಹಾಳು, ನಾವು ಹಾಗೆ ಹೋಗಬಾರದು ಅಂತ. ನಾನು ಶಕುನವನ್ನು ಟೀಕೆ ಮಾಡ್ತಾ ಇಲ್ಲ, ಶಕುನಗಳು ಸೂಚಕಗಳು ಖಂಡಿತ ಹೌದು. ಇಡೀ ವಿಶ್ವದ ಸಂಬಂಧದಿಂದ ಆ ಶಕುನಗಳಿಗೂ ಒಂದು ಅರ್ಥ ಇದೆ. ಅರ್ಥಹೀನವಾದಂಥ ಒಂದು ಚಲನವೇ ಇಲ್ಲ ಈ ಜಗತ್ತಿನಲ್ಲಿ. ಆದರೆ ನಾವು ನಮ್ಮ ವಿಲ್ ಪವರ್ನಿಂದ ಏನನ್ನೂ ಗೆಲ್ಲಬಹುದು. ಒಂದು ಸರ್ತಿ ನಾನು ಸೈಟಿಕ್ ಪೈನ್, ಬೆನ್ನುವಿನಿಂದ ಮಲ್ಕೊಂಡಿದ್ದೆ ಸುಮಾರು ಒಂದು 100 ದಿವಸ. ಎದ್ದು ಓಡಾಡಲಿಕ್ಕಾಗದೆ ಇದೆ, ಆ ನೋವಿನಲ್ಲಿ ಮಲ್ಕೊಂಡಿದ್ದೆ. ಆವಾಗ ಒಬ್ಬರು ಜ್ಯೋತಿಷಿಗಳು ಬಂದರು ನನ್ನ ಹತ್ರ. ಪಾಪ ಅವ್ರು ಬಂದದ್ದು ಪ್ರೀತಿಯಿಂದ, ನೋಡುವ ಯಾಕಾಯಿತು ಆಚಾರ್ಯರಿಗೆ, ಯಾಕೆ ಈಗಾಯಿತು, ಏನು ಆಚಾರ್ಯ ನಿಮ್ಮ ಜಾತಕ ಕೊಡಿ ಸ್ವಲ್ಪ ನೋಡೋಣ ಏನಾಯಿತು ನೋಡೋಣ. ಜಾತಕ ಎಲ್ಲ ಇತ್ತು ಮನೆಯಲ್ಲಿ, ಕೊಟ್ಟರು ಮಕ್ಕಳು. ಓ, ಈ ವಿಷಯ ಸಮಸ್ಯೆ ಗೊತ್ತಾಯ್ತು ನನಗೆ, ಇದು ನಿಮಗೆ ಶನಿದಶೆ ಶನಿಭಕ್ತಿ, ಹಾಗಾಗಿ ಕಾಲು ನೋವು ಆಗಲೇಬೇಕು. ಶನಿ ಮೊದಲು ತೊಂದರೆ ಕೊಡೋದು ಕಾಲಿಗೆ, ನಿಮಗೆ ಶನಿದಶೆ ಶನಿದಶೆಯಲ್ಲಿ ಶನಿಭಕ್ತಿ, ಹಾಗಾಗಿ ಅದು ಕಾಲು ನೋವು ಬಂತು. ಒಂದು ಕೆಲಸ ಮಾಡಬೇಕು ನೀವು, ಇದು ಪರಿಹಾರ ಆಗಬೇಕು. ಏನು ಮಾಡಬೇಕು? ಕಬ್ಬಿಣದ ಬಾಣಾಲೆಯಲ್ಲಿ ಎಳ್ಳೆಣ್ಣೆ ಹಾಕಿ ದಾನ ಕೊಡಬೇಕು. ನಾನು ಇದು ಕೊಡೋಲ್ಲ, ನನಗೆ ಎಳ್ಳೆಣ್ಣೆ ದಾನ ಕೊಡೋದ್ರೆ ದ್ವೇಷ ಅಲ್ಲ, ಕಬ್ಬಿಣದ ಬಾಣಾಲೆ ಮೇಲೆ ದ್ವೇಷ ಅಲ್ಲ. ಆದರೆ ನನಗೆ ನಾನು ಅದು ಯಾಕೆ ಕೊಡುವುದು, ಶನಿ ಪ್ರೀತಿಗೋಸ್ಕರ ಅಲ್ವಾ. ಶನಿಗೆ ಬಹಳ ಪ್ರಿಯವಾದಂತಹ ಸಂಗತಿ ಯಾವುದು ಗೊತ್ತುಂಟ, ವಿಷ್ಣುವಿನ ಆರಾಧನೆ. ವಿಷ್ಣುವಿನ ಆರಾಧನೆಯನ್ನು ವಿಷ್ಣು ಸಹಸ್ರನಾಮದಿಂದ ಮಾಡಿದರೆ ಶನಿ ಏನೂ ಮಾಡೋಲ್ಲ. ನಾನು ಹೇಳಿದೆ, ನಾನು ನಿತ್ಯ ವಿಷ್ಣು ಸಹಸ್ರನಾಮ ಹೇಳುತ್ತೇನೆ, ಅದರಿಂದಲೂ ಶನಿಗೆ ತೃಪ್ತಿ ಆಗದೇ ಇದ್ದರೆ ಅವನು ಕಾಟ ಕೊಡಲಿ, ಅನುಭವಿಸ್ತೇನೆ, ನಾನು ಎಳ್ಳೆಣ್ಣೆ ದಾನ ಕೊಡೋಲ್ಲ. ಅಷ್ಟು ಹೇಳಿದ ಮೇಲೆ ಅವ್ರು ಹೇಳಿದರು, ಸ್ವಾಮಿ ನೀವೇನು ದಾನ ಕೊಡೋದು ಬೇಡ, ಬರ್ತೇನೆ ಅಂತ ಹೋದರು ಅವರು. ಅಂದರೆ ನಿಮಗೆ ಅಷ್ಟು ಕನ್ವಿಕ್ಷನ್ ಇದೆ ಅಂದರೆ ನಾನು ಪ್ರಾಯಶ್ಚಿತ್ತ ಹೇಳೋಲ್ಲ. ನಾವು ಮಾಮೂಲು ಎಲ್ರಿಗೂ ಪ್ರಾಯಶ್ಚಿತ್ತ ಹೇಳಿದಾಗೆ ಹೇಳಿದೆ ನಿಮಗೆ, ನಿಮಗೆ ಅಷ್ಟು ಕನ್ವಿಕ್ಷನ್ ಇದೆ ಅಂದಮೇಲೆ ನಾನು ಯಾವ ಪ್ರಾಯಶ್ಚಿತ್ತವನ್ನು ಹೇಳೋಲ್ಲ. ನೀವು ಏನೂ ಮಾಡೋದು ಬೇಡ, ವಿಷ್ಣು ಸಹಸ್ರನಾಮ ಹೇಳ್ತೀರಾ, ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೊರಟು ಹೋದರು. ಆದರೆ ಎಲ್ಲರೂ ಹೀಗೆ ಮಾಡಲಿಕ್ಕಾಗತ್ತಾ? ಅಯ್ಯೋ, ಜ್ಯೋತಿಷ್ಯರುಗಳು ಹೇಳಿಬಿಟ್ಟಿದ್ದಾರೆ, ಏನು ಸೊಂಟ ಮುರಿದೇ ಹೋಗುತ್ತೆ ಅನ್ನೋ, ಒಂದು ಎಳ್ಳೆಣ್ಣೆ ದಾನ ಕೊಟ್ಟುಬಿಡೋಣ ಅಂತ ಕಾಣುತ್ತೋ ಇಲ್ವೋ? ಇದು ಭಯ. ಯಾಕೆಂದರೆ ನಮಗೆ
ಭಗವಂತನಲ್ಲಿ ಭರವಸೆ ಇಲ್ಲದೆ ಇದ್ದಾಗ ಭಯ, ಭರವಸೆ ಬಂತೋ ಅಭಯ. ಅದರಿಂದ ಜ್ಞಾನ ಮಾರ್ಗದಲ್ಲಿ ಮೊದಲನೆಯ ಕ್ವಾಲಿಫಿಕೇಶನ್ ಅಭಯಂ ಅಂದ ಕೃಷ್ಣ. ನಮಗೆ ನಮ್ಮನ್ನು ನಾವೇ ರಕ್ಷಿಸ್ಕೊಳ್ಬೇಕು ಅನ್ನೋ ಭಾವವೇ ಭಯ. ಒಬ್ಬ ರಕ್ಷಕನಿದ್ದಾನೆ ಅನ್ನೋದೇ ಅಭಯ. ಈಗ ನೋಡಿ, ಒಂದು ನಾವೀಗ ಒಬ್ಬ ಹೆಣ್ಮಗಳು ಮಗುವನ್ನು ಹೊತ್ತುಕೊಂಡು ಹೋಗ್ತಾ ಇರ್ತಾಳೆ ಹಳ್ಳಿಯಲ್ಲಿ, ಎದುರಿನಲ್ಲಿ ಒಂದು ಹುಲಿ ಬಂತು ಅಂತ ಇಟ್ಕೊಳ್ಳಿ, ತಾಯಿ ಹೆದರ್ತಾಳೆ, ಮಗು ಹೆದರೋಲ್ಲ. ಯಾಕೆ ಗೊತ್ತುಂಟ? ಮಗು ನಾನು ತಾಯಿಯ ರಕ್ಷೆಯಲ್ಲಿದ್ದೇನೆ ಅಂತ ನಿರ್ಭಯ. ಅದಕ್ಕೆ ತಾಯಿಗೆ ಯಾರೋ ರಕ್ಷಕರೆಲ್ಲ ಹೆದರ್ತಾಳೆ ಅವಳು, ಮಗುವಿಗೆ ಹೆದರಿಕೆ ಆಗೋಲ್ಲ, ಯಾಕೆಂದರೆ ನನ್ನ ತಾಯಿ ರಕ್ಷಿಸ್ತಾ ಇದ್ದಾಳೆ, ನನ್ನ ಹೆದರಬೇಕು ಅಂತ. ಸೊ ರಕ್ಷಕನು ಒಬ್ಬ ಇದ್ದಾನೆ ಎಂದಾಗ ಭಯ. ನಾವೇ ನಮ್ಮನ್ನು ರಕ್ಷಿಸ್ಕೋಬೇಕು, ದೇವರೇನು ಮಾಡ್ತಾನೆ, ಆಗ ಭಯ. ಆಗ ದೇವರು ರಕ್ಷಿಸ್ತಾನೆ ಅನ್ನೋ ಭರವಸೆ ಯಾರಿಗಿದೆ ಅವರು ಜೀವನದಲ್ಲಿ ಹೆದರೋಲ್ಲ. ಅಭಯಂ, ಇದನ್ನು ನೋಡಿ ಎತ್ಕೋತಾ. ಮೊದಲನೇ ಕ್ವಾಲಿಟಿ ಅಧ್ಯಾತ್ಮದಲ್ಲಿ ನಿಮ್ಮಲ್ಲಿ ಇರಬೇಕಾದ ಮೊದಲನೆಯ ಗುಣ ಅಂದರೆ ಭಯಾತೀತತ್ವ, ಫಿಯರ್ಲೆಸ್ನೆಸ್. ಹೆದರಬೇಡಿ, ಹೆದರಿಕೆ ಒಂದನ್ನು ಬಿಟ್ಟುಬಿಡಿ. ಯಾಕೆಂದರೆ ದೇವರಿದ್ದಾನೆ, ನಾವ್ಯಾಕೆ ಹೆದರಬೇಕು? ಅವನಿಗೆ ನಮ್ಮನ್ನು ಅರ್ಪಿಸಿಕೊಂಡಿದ್ದೇವೆ ನಾವು. ತಾಯಿಯ ಮಡಿಲಲ್ಲಿರುವ ಮಗುವಿನಂತೆ ನಾವು ನಿರ್ಭಯವಾಗಿರೋಣ. ಆ ತಾಯಿ ಇದ್ದಾಳೆ. ಇನ್ನೂ ಸ್ಪಷ್ಟವಾಗಿ ನಿಮಗೆ ಈ ಮಾತಿಗೆ ಇನ್ನೊಂದು ದೃಷ್ಟಾಂತ ಕೊಡುವುದಿದ್ದರೆ, ನರಸಿಂಹನನ್ನು ಕಂಡಾಗ ಹೆದರಿಬಿಟ್ಟ. ಹಿರಣ್ಯಕಶಿಪು ಕಂಗಾಲಾಗಿಬಿಟ್ಟಿದ್ದ. ನಾನು ವರ ಕೇಳಿದ್ದಾನೆ, ಯಾರ ಹತ್ರವೂ ಸಾಯಬಾರದು, ಯಾವ ಆಯುಧದಿಂದಲೂ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಎಲ್ಲ ಕೇಳಿದ್ದಾನೆ. ಅದು ನರಸಿಂಹನನ್ನು ನೋಡಿದ ತಕ್ಷಣ ಅವನಿಗೆ ಬಂದದ್ದು ಯೋಚನೆ, ನಾನು ನರಸಿಂಹಾಕಾರದಿಂದ, ಅಂದರೆ ಆ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿಯೂ ಅಲ್ಲ, ಇಂಥವರಿಂದ ಸಾಯಬಾರದು ಅಂತ ವರ ಕೇಳಲಿಲ್ಲ. ಹಾಗಾದರೆ ಪ್ರಾಯ ನನಗೆ ಸಾವು ಸಮೀಪಿಸಿತು ಕಾಣುತ್ತೆ ಅಂತ ತತ್ತರ ನಡಗಿ ಹೋದ ಹಿರಣ್ಯಕಶಿಪು. ಆದರೆ ಧೈರ್ಯವಾಗಿ ನರಸಿಂಹನ ಹತ್ರ ಹೋಗಿ ಚಾಲೆಂಜ್ ಮಾಡಿ ನಿಂತು ಬಿಟ್ಟ ಪ್ರಹ್ಲಾದ. ಅದು ಅಭಯ. ಯಾಕೆಂದರೆ ಅವನಿಗೆ ಭಕ್ತಿ ಇತ್ತು, ಅಭಯ ಇತ್ತು. ಅವನು ಹೆದರಲಿಲ್ಲ. ಪ್ರಹ್ಲಾದ ಧೈರ್ಯವಾಗಿ ದೇವರ ಹತ್ರ ಹೋದ, ನರಸಿಂಹನ ಹತ್ರ ಹೋದ. ನರಸಿಂಹನಿಗೆ ಸಂತೋಷವಾಗಿ, ಮಗು ಏನು ಬೇಕು ನಿನಗೆ ಅಂತ ಬೆನ್ತಟ್ಟಿದ. ನರಸಿಂಹ ಅಷ್ಟು ಧೈರ್ಯದಿಂದ, 5 ವರ್ಷದ ಮಗು ನರಸಿಂಹನ ಹತ್ರ ಹೋಯಿತು. ಆದರೆ ಹಿರಣ್ಯಕಶಿಪು ತತ್ತರಿಸಿ ಹೋದ. ನೋಡಿದ ತಕ್ಷಣ ಅವನಿಗೆ ಅವನ ಅಂತಃಪ್ರಜ್ಞೆ ಹೇಳಿತು, ನನ್ನ ಸಾವು ಸಮೀಪಿಸಿತು, ನಾನು ಇನ್ನು ಬದುಕೋಲ್ಲ ಅನ್ನೋ ಭಯ. ಯಾಕೆ? ಅವನು ತನ್ನ ಬದುಕನ್ನು ತಾನೇ ರೂಪಿಸ್ಕೊಳ್ಬೇಕು, ತಾನು ಸಾಯದಂತೆ ತಾನೇ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದವ. ದೇವ್ರ ಮೇಲೆ ಭಾರ ಹಾಕಿದವನಲ್ಲ, ತಾನೇ ತನ್ನನ್ನು ರಕ್ಷಿಸ್ಕೊಳ್ಬೇಕು ಅಂದಾಗ ಶುರುವಾಯಿತು ಭಯ. ಪ್ರಹ್ಲಾದನಿಗೆ ಆ ಭಯ ಇಲ್ಲ. ಅವನು, ನಿನಗೆ ಯಾರು ಬೆಂಬಲ, ಯಾರ ಧೈರ್ಯದಿಂದ ಹೀಗೆ ಮಾತನಾಡ್ತೀಯ ಅಂತ ಅಪ್ಪ ಕೇಳಿದ್ದಕ್ಕೆ, ನಿನಗೆ ಯಾರ ಬೆಂಬಲವೋ ಅವನದ್ದೇ ಬೆಂಬಲ ನನಗೆ ಎಂದವ. ನಿನಗೆ ಈ ಅಹಂಕಾರ ಕೊಟ್ಟವನು ಯಾರೋ ಅವನೇ ನನ್ನನ್ನು ರಕ್ಷಿಸ್ತಾನೆ ಅಂತ ಹೇಳಿದವ. ಇದು ಅಭಯ. ಅವ ಎಲ್ಲ ಭಯವನ್ನು ಮೀರಿ ನಿಲ್ತಕ್ಕಂಥ ಒಂದು ಸ್ಥಿತಿ ಭಗವತ್ ಪ್ರಜ್ಞೆಯಿಂದ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಅದನ್ನು ಮೊದಲು ಹೇಳ್ತಾನೆ, ನೀವು ಅಧ್ಯಾತ್ಮವಾದಿಗಳು ಮೊದಲು ಭಯಾತೀತರಾಗಿ, ಹೆದರ್ಕೋಬೇಡಿ ಅಂತ. ನಾನು ಹಿಂದೊಂದು ಕಥೆ ಹೇಳಿದ್ದೆ, ಯಾಕಂದರೆ ಈ ಅಭಯದ ಹಿಂದೆ ಇರತಕ್ಕ ಅನೇಕ ಘಟನೆಗಳನ್ನು ಹೇಳಿದರೆ ಅಭಯ ಎಷ್ಟು ಮಹತ್ವದ್ದು ಮತ್ತು ಎಷ್ಟು ಮುಖ್ಯವಾದ್ದು ಅಂತ ಅರ್ಥ ಆಗುತ್ತೆ ನಮಗೆ. ನಾನು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆದದ್ದನ್ನು ಹೇಳಿದ್ದೆ. ಒಬ್ಬ ಹೆಣ್ಮಗಳು, ಅವಳಿಗೆ ಇಡೀ ಜೀವನದಲ್ಲಿ ಕಾಡಿದ್ದು ಭಯ. ಅವಳು ನನ್ನ ಹತ್ರ ಬಂದು ಹೇಳ್ತಾಳೆ, ನನಗೆ ಜೀವನದಲ್ಲಿ ಸುಖವೇ ಇಲ್ಲ. ಯಾಕೆ? ಯಾಕೆ ಅಂದರೆ ಸಾವಿನ ಭಯ. ಅವಳ್ತಾಳೆ, ಫಿಯರ್ ಆಫ್ ಡೆತ್. ಅವಳ್ತಾಳೆ, ನನಗೆ ಮನೆಗೆ ಹೋಗಿ ಊಟ ಕೂತರೆ ಊಟ ಹಸಿವಾಗ್ತಾ ಇದೆ, ಊಟ ತುತ್ತು ಉಂಡಾಗ ಖುಷಿಯಾಗಬೇಕಲ್ವ. ಅವಳು ಹೇಳ್ತಾಳೆ, ನನಗೆ ಆ ತುತ್ತು ಕಲಸಿ ಕೈಲಿ ಹಿಡ್ಕೊಂಡಾಗ ಈ ತುತ್ತು ನಾನು ಬಾಯಿಗಿಡೋ ಮುಂಚೆ ಸತ್ತರೆ. ಸೊ ಈ ಭಾವನೆ ಬಂದದ್ದು ನಸು, ಆ ಊಟವನ್ನು ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೆದರಿಕೆ ಆಗ್ತದೆ, ಈ ತುತ್ತು ಬಾಯಲ್ಲಿ ಇಡೋ ಮುಂಚೆ ನಾನು ಸತ್ತರೆ, ಪ್ರತಿಯೊಂದು ಕ್ರಿಯೆಯಲ್ಲೂ ಹಾಗೆ, ಈ ಕ್ರಿಯೆ ಆಗೋ ಮುಂಚೆ ನಾನು ಸತ್ತರೆ ಅಂತ ಕಾಣೋದಂತೆ ಅವಳಿಗೆ. ನಾನು ಭಯಗ್ರಸ್ತಳಾಗಿದ್ದೇನೆ. ಕಡೆಗೆ ಅವಳು ಬಹಳ ರೋಚಕವಾದ ಒಂದು ಮಾತು ಹೇಳಿದ್ಲು, ನಾನು ಬಾತ್ರೂಮಿಗೆ ಹೋಗ್ತೇನೆ ಸ್ನಾನ ಮಾಡಲಿಕ್ಕೆ ಅಂತ. ಬೋಟ್ ಹಾಕಿ ಸ್ನಾನ ಕಿಳಿತೇನೆ, ಪುನಃ ಭಯ ನನಗೆ. ನಾನು ಎಲ್ಲಿಯಾದ್ರೂ ಸ್ನಾನ ಮಾಡ್ತಾ ಇರುವಾಗ ಸತ್ತರೆ, ಬೋಟ್ ತೆಗೆದು ನಾನು ಸತ್ತೆ ಅಂತ ಹೇಳೋದು ಯಾರು? ಭಾರಿ ಸಮಸ್ಯೆ. ಹೇಳ್ತಾಳೆ, ನನಗೆ ಜೀವನದಲ್ಲಿ ಏನನ್ನು ಯಾವ ಕ್ಷಣವನ್ನು ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ತುಂಬ ದುಃಖಿತಳಾಗಿದ್ದೇನೆ, ನನಗೆ ಪರಿಹಾರ ಹೇಳಿ ಅಂತ. ನನಗೇನು ಸೈಕೋಥೆರಪಿ ಬೇಕಿತ್ತು ಅವಳಿಗೆ, ಅವಳು ಸೈಕಿಕ್ ಆಗಿಬಿಟ್ಟಿದ್ದಾಳೆ. ನಾನು ಹೇಳಿದೆ, ನಿನಗೆ ಸೈಕೋಥೆರಪಿ ಮಾಡಬೇಕಾಗಿದ್ದರೆ ಈ ಫಿಯರ್ ಕಾಂಪ್ಲೆಕ್ಸ್ ಯಾಕೆ ಬಂತು ಅಂತ ಅದ್ರ ಟ್ರೇಸ್ ಮಾಡಬೇಕಲ್ವ, ಅದ್ರ ನಂತರ ಉಳಿದ ವಿಷಯ.
ಅದು ಯಾಕೆ, ಎಷ್ಟು ಸಮಯ ಆಯಿತು, ಹಿಂದೆ ಇತ್ತ, ಯಾವಾಗದಿಂದ ಶುರುವಾಯಿತು, ಅದು ಯಾವ ಘಟನೆ ನಡೆದ ಮೇಲೆ ನಿನಗೆ ಶುರು, ಇದನ್ನೆಲ್ಲ ನಿನ್ನ ಜೀವನದ ಹಿಂದಿನ ಭೂತಪೂರ್ವ ಘಟನೆಗಳನ್ನು ನನ್ನ ಮುಂದೆ ಬಿಚ್ಚಿಡು, ಆಮೇಲೆ ನಾನು ನಿನಗೆ ಪರಿಹಾರ ಹೇಳ್ತೇನೆ. ತಮಾಷೆ ಏನು ಗೊತ್ತುಂಟ, ಅವಳು ದೇವರ ಮೇಲೆ ನಂಬಿಕೆ ಇರಲಿಲ್ಲ ಅವಳಿಗೆ. ನಾವು ಕಾಲೇಜು ಕಲಿತು ದೇವರನ್ನು ನಂಬುವುದು ನಾವು ಕಲಿತ ಕಾಲೇಜಿಗೆ ಅವಮಾನ ಅಂತ ತಿಳ್ಕೊಂಡವಳು. ಅವಳು ಎಲ್ಲಿಯಾದರೂ ಉಂಟ, ಕಾಲೇಜಿನಲ್ಲಿ ಕಲಿತು ದೇವರನ್ನು ನಂಬುವ ಹೆಡ್ಡತನ ಮಾಡೋದ. ಸೊ ಐ ಡೋಂಟ್ ಬಿಲೀವ್ ಇನ್ ಗಾಡ್, ಗಟ್ಟಿ ಕೂತ್ಬಿಟ್ಟು ದೇವರನ್ನು ನಂಬಬಾರದು. ಅವಳು ಹೇಳ್ತಾಳೆ, ನಾನು ದೇವರನ್ನು ನಂಬಲಿಲ್ಲ, ನಮ್ಮದೇ ಮದುವೆ ಆಯಿತು, ದೇವರನ್ನು ನಂಬಲಿಲ್ಲ, ನಮ್ಮದೇ ಮಕ್ಕಳಾದವು, ಎರಡು ಮೂರು ಮಕ್ಕಳಿದ್ದಾರೆ ಅವಳಿಗೆ, ಬಹಳ ಚಿಕ್ಕ ಹುಡುಗಿ ಏನೂ ಅಲ್ಲ, ಯಾವುದಕ್ಕೂ ತೊಂದರೆ ಆಗಲಿಲ್ಲ ನನಗೆ. ಈಗ ಹೆದರಿಕೆ ಶುರುವಾಗಿದೆ, ಯಾಕೆ, ಏನಾಯಿತು? ಏನಿಲ್ಲ, ಒಂದು ಈಗ ಆರು ತಿಂಗಳಿಂದ ಹೆದರಿಕೆ. ಯಾಕೆ, ಏನಾಯ್ತು ಆರು ತಿಂಗಳ ಮೊದಲು? ಈ ಆದತಿ ಏನು ಗೊತ್ತಾ, ಬೀದಿಯಲ್ಲಿ ಹೋಗ್ತಾ ಇದ್ದಾಳೆ ತಾಯಿ ಜೊತೆಗೆ, ಮಾರ್ಕೆಟಿಗೆ ಹೋಗ್ತಾ ಇದ್ದಾಳೆ. ಅವಳು ನೋಡ್ತಾ ಇದ್ದ ಹಾಗೆ ಒಂದು ಬಸ್ಸು ಬಂತು ಎದುರಿನಲ್ಲಿ, ಅದು ಬ್ರೇಕ್ ಫೇಲ್ ಆಯಿತು, ಅದು ನೇರ ಬಂದು ಅವಳ ತಾಯಿ ಮೇಲೆ ಹರ್ಕೊಂಡು ಹೋಯಿತು. ಅವಳ ಕಣ್ಣು ಮುಂದೆ ತಾಯಿಯ ದೇಹ ಅಪ್ಪಚ್ಚಿ ಆಯಿತು. ಆ ಕ್ಷಣದಿಂದ ಅವಳಿಗೆ ಫಿಯರ್ ಆಫ್ ಡೆತ್. ಮನೆ ಬಂದರೆ ಈಗ ನಾನು ತುತ್ತು ಬಾಯಿಗಿಡೋ ಮುಂಚೆ ಸತ್ತರೆ, ಸ್ನಾನ ಮಾಡೋ ಮುಂಚೆ ಇದೇ ಥರ ಪ್ರತಿಯೊಂದು ಕ್ರಿಯೆಯಲ್ಲಿ ಸಾವಿನ ಭಯದಿಂದ ನನಗೆ ಜೀವನವನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಇದು ವಿಷಯ ಪೂರ ನೋಡಿ. ಈಗ ನಮಗೆ ಸೈಕೋಥೆರಪಿ ಮಾಡಲಿಕ್ಕೆ ಎಲ್ಲ ಡಯಾಗ್ನೋಸಿಸ್ ಕರೆಕ್ಟ್ ಆಯ್ತು. ಈಗ ಅವಳದ್ದು ಕಾರಣ ಏನು ಅಂದರೆ, ನನ್ನ ಬದುಕಿಗೆ ನಾನೇ ಜವಾಬ್ದಾರ. ದೇವರನ್ನು ನಂಬಲಿಲ್ಲ ಅವಳು, ನನ್ನ ಬದುಕಿಗೆ ನಾನೇ ಜವಾಬ್ದಾರಳು, ನನ್ನನ್ನು ನಾನು ರಕ್ಷಿಸಿಕೊಳ್ಬೇಕು. ಆ ಡೆತ್ ನೋಡಿದ ಮೇಲೆ ಓ, ನಮ್ಮ ಕೈಲಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲ, ಹೆದರಿ ಶುರುವಾಯಿತು. ಇದಕ್ಕೆ ಕಾರಣವೇ ಅವಳ ನಾಸ್ತಿಕ್ಯ ಪ್ರಜ್ಞೆ. ನಾನು ಹೇಳಿದೆ, ನೋಡು ಮಗು, ಇದನ್ನೇ ನೋಡು, ಇವತ್ತು ನೀನು ಪಾಶ್ಚಾತ್ಯ ಶಿಕ್ಷಣದಿಂದ ನಿಮಗೆ ಫಿಲಾಸಫಿ ಅಂದರೆ ಎಕ್ಸಿಸ್ಟೆನ್ಸಿಯಾಲಿಸಮ್, ನನ್ನ ಬದುಕಿಗೆ ನಾನೇ ಜವಾಬ್ದಾರ, ನಿನ್ನ ಬದುಕಿಗೆ ನೀನೇ ಜವಾಬ್ದಾರ, ನಿನ್ನ ಸಾವಿಗೂ ನೀನೇ ಜವಾಬ್ದಾರಳಾಗಬೇಕಲ್ವ, ನಿನ್ನ ಅಮ್ಮನನ್ನು ಯಾಕೆ ಬದುಕಿಸಲಿಕ್ಕೆ ಆಗಲಿಲ್ಲ ನಿನಗೆ, ನಾಳೆ ನಿನಗೂ ಹೀಗೆ ಆಗಬಹುದು ಅನ್ನೋ ಭಯ ನಿನ್ನನ್ನು ಕಾಡ್ತಾ ಇರೋದಲ್ವ. ಒಬ್ಬ ರಕ್ಷಕ ಇದ್ದಾನೆ ಅಂತ ನಂಬಿದ್ರೆ ಈ ಭಯ ಬರ್ತಿತ್ತ ನಿನಗೆ? ಅವಳಿಗೆ ಹೌದು ಅಂತ ಕಂಡುಹೋಯ್ತು. ಹೌದಲ್ರಿ, ನಮಗೆ ನಾವೇ ಜವಾಬ್ದಾರು ಅಂತ ತಿಳ್ಕೊಂಡು ನಾನು ನಾಸ್ತಿಕಳಾಗಿ ಬದುಕಿದ್ದರಿಂದ ನನಗೆ ಈ ಫಿಯರ್ ಕಾಂಪ್ಲೆಕ್ಸ್ ಬಂದಿರೋದು. ಇವತ್ತು ಎಜುಕೇಟೆಡ್ ಹೆದರ್ತಾರೆ ಇದಕ್ಕೆ, ಅವರಿಗೆ ಯಾಕಂದ್ರೆ ದೇವರ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ನಾವು ಹೆಚ್ಚು ಹೆಚ್ಚು ಕಲಿತಷ್ಟು ದೇವರ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ನಾನೊಂದು ಕಥೆ ಹೇಳ್ತಿದ್ದೆ, ನಾವು ಸಾಧುಗಳ ಒಬ್ಬರು ಪ್ರಶ್ನೆ ಮಾಡಿದ್ದು, ನಾವು ಹೆಚ್ಚು ಹೆಚ್ಚು ಓದಿದ ಹಾಗೆ ನಮ್ಮ ದೇವರ ಬಗ್ಗೆ ಧರ್ಮದ ಬಗ್ಗೆ ಹೆಚ್ಚು ಹೆಚ್ಚು ಸಂಶಯ ಬರ್ತಾ ಇದೆ, ಏನು ಕಾರಣ ಅಂತ ಒಬ್ಬರು ಸಾಧುಗಳ ಹತ್ರ ಒಬ್ಬರು ಕೇಳಿದ್ದು. ಬಹಳ ಅದ್ಭುತವಾದ ಉತ್ತರ ಕೊಟ್ಬಿಟ್ರು ಅವರು. ಅವರು ಕಣ್ಮುಚ್ಚಿ ಈಗ ನೆಗಾಡಿದರು ಆ ಸಾಧುಗಳು. ಇವರು ಕೇಳಿದವರು ದೊಡ್ಡ ಸಾಹಿತಿಗಳು, ಹೆಸರು ಹೇಳೋಲ್ಲ ನಾನು, ಯಾಕೆಂದರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಯಾರು ಅಂತ ಹೇಳೋಲ್ಲ. ಭಾರೀ ದೊಡ್ಡ ಸಾಹಿತಿಗಳು ಕರ್ನಾಟಕದಲ್ಲಿ. ಅವನು ಯಾಕೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಇದೆ ಅಂತ ಕೇಳಿದ್ದಕ್ಕೆ ಆ ಅವಧೂತರು ಏನು ಹೇಳಿದ್ರು ಗೊತ್ತಾ, ಕಣ್ಣು ಮುಚ್ಚಿದರು, ಒಂದು ಸಣ್ಣಗೆ ನೆಗಾಡಿದರು. ಅದು ಆ ನಂಬಿಕೆ ಕಮ್ಮಿ ಆಗುವುದಕ್ಕೆ ತುಂಬ ಓದಿದ್ದು ಕಾರಣ ಅಲ್ಲ, ತುಂಬ ಓದಿದ್ದೇನೆ ಅಂತ ತಿಳ್ಕೊಂಡದ್ದು ಕಾರಣ ಅಂದರು. ಆಮೇಲೆ ಮಾತಾಡಲಿಲ್ಲ. ಆಮೇಲೆ ಆ ಸಾಹಿತಿಗಳು ಬಾಯೇ ಬಿಚ್ಚಲಿಲ್ಲ. ಅದೇ, ವಾಟ್ ಎ ಬ್ಯೂಟಿಫುಲ್ ಆನ್ಸರ್. ಅದು ಒಳಗಿನಿಂದ ಸ್ಪಂಟೇನಿಯಸ್ ಆಗಿ ಬಂದದ್ದು. ಅವರು ಓದಿದವರಲ್ಲ, ಈ ಮಾತಾಡಿದವರು ತುಂಬ ಓದಿದವರಲ್ಲ. ಅವ್ರು ಏನು ಹೈಸ್ಕೂಲಿಗೆ ಕೂಡ ಹೋದವರು ಹೌದಲ್ಲೋ ಗೊತ್ತಿಲ್ಲ. ಅವ್ರು ಯಾವನು ಹೇಳೋರು, ನಾವು ಓದಿಲ್ಲ, ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಅನುಭವ ಇದನ್ನು ಹೇಳುತ್ತೆ. ಅದು ಯಾವುದಾದ್ರೂ ವೇದದಲ್ಲಿ ಇರ್ಬೋದು ನೋಡಿ, ಹೀಗೆ ಮಾತಾಡ್ತಿದ್ರು ಅವರು. ಯಾಕೆಂದ್ರೆ ನಾವು ಅನುಭವದಿಂದ ಅಂತರಂಗದಿಂದ ಬಂದ ಸತ್ಯ ಉಂಟಲ್ಲ, ಅದು ವೇದದಲ್ಲಿ ಇರಲೇಬೇಕು, ಅದು ವೇದ ಓದಬೇಕಾಗಿಲ್ಲ ಅದಕ್ಕೆ. ಯಾಕೆಂದ್ರೆ ಅಂಥ ಅನುಭವದಿಂದ ಮಾಗಿದ ಜೀವದ ಮೈಂಡು ವೇದಕ್ಕೆ ಟ್ಯೂನ್ ಆಗಿಬಿಡುತ್ತೆ. ಅವರು ವೇದ ಓದ್ದೇ ಹೇಳಿದ್ದೆಲ್ಲ ವೇದದಲ್ಲಿರುತ್ತೆ. ವೇದ ಊಹಾಮನುಸರೇ ದೇಶ್ಯ ಸತ್ಯಕ್ತ ವೈದಿಕ ಅಂತ ಅದು ನಿಜ. ಆವಾಗ ಆ ಹೆಣ್ಮಗಳಿಗೆ ಭಯ ಈ ಹೊರಟೋಯ್ತು, ಆಕೆ ಧೈರ್ಯವಾಗಿ ಹೋದ್ರು. ಅಷ್ಟು ಒಂದು ಮಾತು ಹೇಳಿದ ತಕ್ಷಣ ಹುಡುಗ, ನೀನು ನಿನ್ನ ಬದುಕಿಗೆ ಜವಾಬ್ದಾರಳು ಅಂತ ತಿಳ್ಕೊಂಡದ್ದೇ ನಿನ್ನ ಭಯಕ್ಕೆ ಕಾರಣ. ಅವಳಿಗೆ ಹೌದು ಅಂದ್ಕೊಂಡಿದ್ದು ಮನವರಿಕೆ ಆಗೋಯ್ತು. ಎಲ್ಲ ಭಯಗಳು ಕಾರಣ ಏನು ಗೊತ್ತುಂಟ, ನಾನೇ ನನ್ನ ಭವಿಷ್ಯವನ್ನು ರೂಪಿಸಬೇಕು, ನನ್ನ ಭವಿಷ್ಯಕ್ಕೆ ನನ್ನ ಬದುಕಿಗೆ ನಾನೇ ಜವಾಬ್ದಾರ ಅಥವಾ ಜವಾಬ್ದಾರಳು. ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರದು, ಇನ್ನೊಬ್ಬರನ್ನ ನಂಬಿ ಬದುಕುವುದಲ್ಲ, ನಮ್ಮ ಬದುಕನ್ನು ನಾವೇ ರೂಪಿಸಬೇಕು ಅಂತ. ಈ ಎಕ್ಸಿಸ್ಟೆನ್ಷಿಯಾಲಿಸಮ್ಮು ಎಷ್ಟು ಜನರ ತಲೆ ಕೆಡಿಸಿಬಿಟ್ಟಿದೆ. ತಲೆಗೆಡಿಸುವುದು ಕೊನೆಗೆ ಭಯಗ್ರಸ್ತತೆ, ಅಪಾರವಾದ ಭಯ.
ಕೃಷ್ಣ ಹೇಳಿದ, ನಿಮಗೆ ಭಗವಂತನ ಮೇಲೆ ಭರವಸೆ ಇದ್ದರೆ ನೀವು ಹೆದರಬೇಕಾದ ಕಾರಣವೇ ಇಲ್ಲ. ದ್ಯಾಟ್ ಮಸ್ಟ್ ಬಿ ದ ಫಸ್ಟ್ ಕ್ವಾಲಿಫಿಕೇಷನ್, ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಫಾರ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಅಭಯಂ, ಮೊದಲು ಬಿ ಫಿಯರ್ಲೆಸ್ ಅಂತ. ಅದರ ನಂತರ ನೋಡಿ, ಎಲ್ಲ ಕ್ವಾಲಿಟಿಗಳನ್ನು ಹೇಳುವ ರೀತಿ ಬಹಳ ಚೆಂದ. ಒಬ್ಬ ಅಧ್ಯಾತ್ಮ ಸಾಧಕನಲ್ಲಿ ಇರಬೇಕಾದ ಅಭಯ ಆಯಿತು. ಎರಡನೇದು ಸತ್ವ ಸಂಶುದ್ಧಿಹಿ. ಸತ್ವ ಸಂಶುದ್ಧಿಹಿ ಅಂದರೆ ಶುದ್ಧವಾದ ಮನಸ್ಸು, ಪ್ಯೂರ್ ಮೈಂಡ್, ಅನ್ಪೊಲ್ಯೂಟೆಡ್ ಮೈಂಡ್. ಎಲ್ಲಿಯಾದರೂ ಉಂಟ? ಯಾರು ಅನ್ಪೊಲ್ಯೂಟೆಡ್ ಮೈಂಡ್ ಇದ್ದವರೇ ಇಲ್ಲ. ನಮ್ಮ ಎಲ್ಲರ ಮನಸ್ಸು ಪೊಲ್ಯೂಟೆಡ್. ಯಾಕೆ ಅಂದರೆ, ಒಂದು ಪರಿಸರದಿಂದ ಪೊಲ್ಯೂಟ್ ಆಗಿರುತ್ತೆ, ಒಂದು ಜೀನ್ಸ್ನಿಂದ, ನಮ್ಮ ನಂಬಿಕೆಗಳೆಲ್ಲ ಒಂದೊಂದು ನಮ್ಮ ಮನೆತನದ ರಕ್ತಗುಣದಿಂದ ಬಂದದ್ದು, ನಮ್ಮ ಹಿರಿಯರ ಜೀನ್ಸ್ನಿಂದ ಹರಿದು ಬಂದದ್ದು, ಒಂದು ನಾವು ಬೆಳೆದ ಪರಿಸರದಿಂದ ಬಂದದ್ದು. ಅದರಿಂದ ಒಂದೊಂದು ಪರಿಸರದಿಂದ ಪೊಲ್ಯೂಟ್ ಆಗಿರುತ್ತೆ, ಒಂದು ಜೀನ್ಸ್ನಿಂದ, ಒಟ್ಟು ಏನೇನೋ ಕಾರಣಗಳಿಂದ ನಮ್ಮ ಚಿಂತನೆ, ನಮ್ಮ ಬುದ್ಧಿ ಶುದ್ಧವಾಗಿರೋದಿಲ್ಲ. ಇದನ್ನು ಆಚಾರ್ಯರು 13ನೇ ಶತಮಾನದಲ್ಲಿ ಡಿಕ್ಲೇರ್ ಮಾಡಿದರು, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ. ಅವ್ರು ಹೇಳ್ತಾರೆ, ಶುದ್ಧ ಬುದ್ಧಿ ಅನ್ನೋದೇ ಇಲ್ಲಪ್ಪ ಸಮಾಜದಲ್ಲಿ. ಎಲ್ಲರ ಯೋಚನೆಯೂ ಪೊಲ್ಯೂಟೆಡ್, ಅನ್ಪೊಲ್ಯೂಟೆಡ್ ಮೈಂಡ್ ಒಂದು ಎಲ್ಲಿದೆ? ನನ್ನ ಬುದ್ಧಿಗೆ ಯಾವ ಪೊಲ್ಯೂಷನ್ ಆಗಿಲ್ಲ ಅಂತ ಎದ್ದು ನಿಂತು ಹೇಳೋರು ಯಾರಿದ್ದಾರೆ ಜಗತ್ತಿನಲ್ಲಿ? ಯಾಕಂದ್ರೆ ನಾವು ಎಲ್ಲ ಪೊಲ್ಯೂಷನ್ಗೆ ಒಡ್ಡಿಕೊಂಡು ಬದುಕುವವರು. ಆಚಾರ್ಯ ಹೇಳಿದರು, ಶುದ್ಧವಾದ ಬುದ್ಧಿ ಅನ್ನುವುದೇ ಇಲ್ಲ, ಅದು ದುರ್ಲಭವಾದ ವಸ್ತು ಅಂದರು. ಅದನ್ನೇ ಹೇಳಿದ, ನೀನು ಅಧ್ಯಾತ್ಮ ಸಾಧನೆ ಮಾಡಬೇಕಾದ್ರೆ ಶುದ್ಧವಾದ ಬುದ್ಧಿ ಬೇಕು, ಮನಸ್ಸು ಶುದ್ಧವಾಗಿರಬೇಕು. ಬುದ್ಧಿ ಅಂತಂದರೆ ಇಂಟೆಲೆಕ್ಟ್ ಅಲ್ಲ ಇಲ್ಲಿ. ಅವನು ಹೇಳು ಸತ್ವ, ಸತ್ವ ಅಂದರೆ ಮನಸ್ಸು, ಮೈಂಡ್, ಅನ್ಪೊಲ್ಯೂಟೆಡ್ ಮೈಂಡ್. ಸತ್ವ ಸಂಶುದ್ಧಿ ಅಂತ ಹೇಳ್ತಾನೆ, ಬರೇ ಸತ್ವ ಶುದ್ಧಿ ಅಂತ ಹೇಳೋಲ್ಲ ಅವನು. ಯಾಕೆಂದರೆ ಮನಸ್ಸು, ಒಮ್ಮೊಮ್ಮೆ ಎಲ್ಲರ ಮನಸ್ಸು ಶುದ್ಧವಾಗಿರುತ್ತೆ, ಯಾವುದೋ ಒಂದು ಮೊಮೆಂಟ್ನಲ್ಲಿ ತುಂಬ ಸ್ವಚ್ಛವಾಗಿ ಪ್ಯೂರ್ ಮೈಂಡ್. ಎಲ್ಲೋ ಜೀವನದಲ್ಲಿ ಆಗೊಮ್ಮೆ ಈಗೊಮ್ಮೆ ಅಂತ ಘಟನೆ ನಡೀಬಹುದು, ಮನಸ್ಸು ಶುದ್ಧ ತನ್ನಷ್ಟಕ್ಕೆ ಮನಸ್ಸು ಶುದ್ಧವಾಗಿಬಿಡುತ್ತೆ. ಬಹಳ ಅಂದರೆ ಇನ್ನೂ ಒಂದು ತಮಾಷೆ ಏನು ಗೊತ್ತುಂಟ, ನಿದ್ರೆಯಲ್ಲಿ ಎಲ್ಲರ ಮನಸ್ಸು ಸ್ವಚ್ಛವಾಗಿರುತ್ತೆ. ಎಲ್ಲರಿಗೂ ಸತ್ವಶುದ್ಧಿ ಇದೆ ನಿದ್ರೆಯಿಂದ ಏಳುವ ತನಕ. ಎದ್ದ ಮೇಲೆ ಶುರುವಾಯಿತು ಗಲಾಟೆ. ನಿದ್ರೆಯಲ್ಲಿ ಎಲ್ಲರಿಗೂ ಶುದ್ಧ ಸತ್ವ. ಅದಕ್ಕೆ ಭಾಗವತರು ಹೇಳ್ತಾರೆ ನೋಡಿ, ಸತ್ವಂ ವಿಶುದ್ಧಂ ವಸುದೇವ ಸಂಜಿತಂ. ಬರೇ ಶುದ್ಧವಾದ ಸತ್ವ ಅಲ್ಲ, ವಿಶುದ್ಧವಾದ ಸತ್ವ ಅಂದರೆ ಅದು ಪ್ಯೂರ್ ಈವನ್ ಇನ್ ದ ವೇಕಿಂಗ್ ಸ್ಟೇಜ್. ಅದು ನಿದ್ರೆಯಲ್ಲಿ ಶುದ್ಧವಾದ ಮನಸ್ಸುಂಟು, ಆವಾಗ ಯಾವುದೇ ಕೆಟ್ಟ ಯೋಚನೆ ಇಲ್ಲ ಅಂದರೆ ಅದೊಂದು ಸಂಗತಿಯೇ ಅಲ್ಲ. ಅದು ನಿಮ್ಮ ಅಚೀವ್ಮೆಂಟ್ ಏನದು? ಎಚ್ಚರದಲ್ಲಿ ಮನಸ್ಸು ಶುದ್ಧವಾಗಿಟ್ಕೊಂಡು ಅದು ನಮ್ಮ ಸಾಧನೆ. ನಿದ್ರೆಯಲ್ಲಿ ನಮ್ಮ ಸಾಧನೆ ಏನಿಲ್ಲ ಅಂದರೆ ವಿಶುದ್ಧವಾದ ಅಂದರೆ ಸದಾ ಶುದ್ಧವಾದ ಎಚ್ಚರದಲ್ಲೂ ಪರಿಶುದ್ಧವಾಗಿರ್ತಕ್ಕಂಥ ಸತ್ವ ಮನಸ್ಸು. ಅದರಲ್ಲಿ ಮಾತ್ರ ಅದಕ್ಕೆ ವಸುದೇವ ಅಂತ, ಯಾಕಂದರೆ ಅಲ್ಲಿ ಮಾತ್ರ ವಾಸುದೇವ ಕಾಣಿಸಿಕೊಳ್ತಾನೆ ಅಂತ. ಅಂದರೆ ಭಗವಂತನ ದರ್ಶನಕ್ಕೆ ಸತ್ವ ಸಂಶುದ್ಧಿ ಬೇಕು ಅಂತ ಭಾಗವತ ಹೇಳಿದ. ಅದನ್ನೇ ಕೃಷ್ಣ ಹೇಳಿದ, ಸತ್ವ ಶುದ್ಧಿ ಅನ್ನೋದು ನಿದ್ರೆಯಲ್ಲೂ ಉಂಟು, ಎಚ್ಚರದಲ್ಲೂ ಇರುತ್ತೆ. ಸಾರ್ವಕಾಲಿಕವಾದ ಪ್ಯೂರ್ ಮೈಂಡ್, ಎವರ್ ಪ್ಯೂರ್, ಅದು ಸತ್ವ ಸಂಶುದ್ಧಿ. ಸದಾ ಪ್ರಸನ್ನವಾದ ಮನಸ್ಸು, ಮನಃಪ್ರಸಾದ ಸೌಮ್ಯತ್ವಂ ಮುಂದೆ ಕೂಡ ಹೇಳ್ತಾರೆ. ನಾನು ಹಿಂದೆ ಬಂದಿದೆ ಆ ವಿಷಯ, ಮನಃಪ್ರಸಾದ ತಪಸ್ಸು, ಮಾನಸಿಕ ತಪಸ್ಸು ಅಂತಂದರೆ ಟ್ರಾನ್ಸ್ಪೇರೆಂಟ್ ಮೈಂಡ್, ಅದೇ ಸತ್ವ ಸಂಶುದ್ಧಿ. ಶುದ್ಧವಾದ ಮನಸ್ಸು, ಅದರಲ್ಲಿ ಯಾವುದೇ ಕೆಟ್ಟದ್ದು ಕೊಳೆ ಇಲ್ಲ, ಎಲ್ಲವನ್ನು ಯಥಾವತ್ತಾಗಿ ಗ್ರಹಣ ಮಾಡತಕ್ಕಂಥ ಮನಸ್ಸು, ಮತ್ತು ಗ್ರಹಣ ಮಾಡಿದ ಮೇಲೆ ಕೂಡ ಅದರ ಮೇಲೆ ಏನೂ ಪೂರ್ವಾಗ್ರಹಗಳನ್ನು ತಾಳದ ಮನಸ್ಸು. ಕೆಟ್ಟವರ ಮೇಲೆ ಕೂಡ ದ್ವೇಷ ಇರಬಾರದು, ಸ್ವಚ್ಛವಾದ ಮನಸ್ಸು. ಇದು ಅಧ್ಯಾತ್ಮದಲ್ಲಿ ಬಹಳ ಮುಖ್ಯ. ಅಲ್ಲ, ಸಮಾಜದಲ್ಲಿ ನಾವು ಮೆಚ್ಚಿಕೊಳ್ಳೋದಿಲ್ಲ, ಏನ್ರಿ ಮಗುವಿನಂಥ ಹೃದಯ ಅಂಥವ್ರು ನೋಡಿಲ್ಲಪ್ಪ ಅಂತೇವೆ, ನಮಗೂ ಖುಷಿಯಾಗತ್ತೆ. ಈ ಮಕ್ಕಳ ಮನಸ್ಸಿನಲ್ಲಿ ಏನು ಕೊಳೆ ಇಲ್ಲ, ಸ್ವಚ್ಛವಾದ ಮನಸ್ಸು. ಹಾಗೆ ಮಗುವಿನಂಥ ಚೈಲ್ಡ್ ಲೈಕ್ ಪರ್ಸನಾಲಿಟಿ ಅಂದರೆ ಇವತ್ತು ಎಲ್ಲರೂ ಮೆಚ್ಚಿಕೋತಾರೆ ವಿದ್ಯಾಮಾನ್ಯರನ್ನು. ಇವತ್ತು ನಾವು ಯಾಕೆ ಮರೀಲಿಕ್ಕೆ ಆಗ್ತಾ ಇಲ್ಲ, ಅದು ಮಗುವಿನಂಥ ಸ್ವಾಮಿಗಳು. ಮತ್ತೆಲ್ಲ ಸ್ವಾಮಿಗಳು ದೊಡ್ಡವರಾಗ್ತಾರೆ, ಅವರು ಮಗುವೆ ಆಗಿಬಿಡಿದ್ರು ಕೊನೆವರೆಗೂ. ಚೈಲ್ಡ್ ಲೈಕ್, ನಾವು ಚೈಲ್ಡ್ ಲೈಕ್ ಆಗೋಲ್ಲ, ಚೈಲ್ಡಿಶ್ ಆಗಿಬಿಡ್ತೇವೆ ದೊಡ್ಡದಾದ ಹಾಗೆ. ಅವನು ಮಗುವಿನಂಥ ಸ್ವಾಮಿ ಅಂದರೆ ಕೊನೆಯ ಕ್ಷಣದವರೆಗೆ ಮಗುವಿನಂತೆ ಬದುಕಿದರು. ಅದೇ ಸತ್ವ ಸಂಶುದ್ಧಿ, ಶುದ್ಧ ಮನಸ್ಸು, ಅದರಲ್ಲಿ ಯಾವ ಕೊಳೆಯೂ ಪ್ರವೇಶ ಆಗ್ತಿರಲಿಲ್ಲ. ನಾನು ಅವ್ರ ಬಗ್ಗೆ ಎಷ್ಟೋ ಸಭೆಗಳಲ್ಲಿ ಒಂದು ಕಥೆ ಹೇಳ್ತಿದ್ದೆ, ನನ್ನ ಜೀವನಕ್ಕೆ ಸಂಬಂಧಪಟ್ಟು. ಅವ್ರ ಹತ್ರ ಪಾಠ ಹೇಳ್ತಾ ಇದ್ದೇನೆ, ಚಂದ್ರಿಕಾ ಪಾಠ. ಚಂದ್ರಿಕಾ ಪಾಠ ಶುರುವಾಗುವಾಗ ಜುಟ್ಟಿತ್ತು, ಅರ್ಧ ಚಂದ್ರಿಕೆ ಆಗುವಾಗ ಕ್ರಾಪ್ ಬಂದು ಜುಟ್ಟು ಹೋಯಿತು. ಅವರು ಬಾ ಭಾಳ ದಿವಸ ನೋಡೇ ಇಲ್ಲ,
ಚಂದ ಪ್ರೀತಿಯಿಂದ ಪಾಠ ಮಾಡ್ತಾ ಇದ್ದರು. ಅದನ್ನು ಅವ್ರು ಹೀಗೆ ಎತ್ತರದಲ್ಲಿ ಕೂತಿರ್ತಾರೆ ಅವರು ಜಗಲಿ ಮೇಲೆ, ನಾನು ಕೆಳಗೆ ಕೂತಿರ್ತೇನೆ. ಈಗ ಬಗ್ಗಿದಾಗ ಅವ್ರಿಗೆ ಜುಟ್ಟಿಲ್ಲ ಅಂತ ಅನ್ನೋದು ಗೊತ್ತಾಯಿತು. ಭಾಳ ದಿವಸ ಗೊತ್ತೇ ಆಗಲಿಲ್ಲ, ಅಷ್ಟು ಮುಗ್ಧ ಅವರು. ನಾನು ಪುಸ್ತಕದ ಪಂಕ್ತಿ ಓದಿ ತಲೆ ಎತ್ತಿದಾಗ ಮೌನವಾಗಿ ಒಂದು ಪ್ರಶ್ನೆ ಮಾಡಿದರು, ಇಷ್ಟೇ ಅವರು ಮಾಡಿದ್ದು. ತಲೆ ಪೂಸಿದರು ಕೈಯಲ್ಲಿ, ಅಂದರೆ ಜುಟ್ಟು ಎಲ್ಲಿ ಹೋಯಿತು ಅಂತ ನನಗೆ ಅರ್ಥ. ಅವರು ಬಾಯಲ್ಲಿ ಹೇಳಲಿಲ್ಲ ಜುಟ್ಟು ಏನಾಯಿತು, ತಲೆ ಹೀಗೆ ಪೂಸಿದರು ಹಿಂಬದಿಯಿಂದ ಹೀಗೆ ಅಂದರು, ಜುಟ್ಟು ಏನಾಯಿತು ಅಂತ. ನಾನು ಹೇಳಿದೆ, ಸ್ವಾಮಿ ಅದೀಗ ನಾನು ಜುಟ್ಟು ಕತ್ತರಿಸಿದ್ರೆ ತಪ್ಪು ಅಂತಲ್ವ ನೀವು ಹೇಳೋದು, ನಾನು ಕತ್ತರಿಸಿದ್ದಲ್ಲ ಸ್ವಾಮಿ. ಮತ್ತೆ ಸರೋವರದಲ್ಲಿ ಸ್ನಾನ ಮಾಡೋ ಬಿದ್ದೋಯ್ತು ಸ್ವಾಮಿ ಅಂದೆ. ನಂಬಿದರು ಆ ಸ್ವಾಮಿಗಳು, ಅದಕ್ಕೆ ಹೇಳೋದು ಮಗುವಿನಂತೆ ಅಂತ. ಅವರು ಅಪನಂಬಿಕೆ ತಾಳಲಿಲ್ಲ, ಯಾಕೆಂದರೆ ಅವ್ರಿಗೆ ಸುಳ್ಳು ಹೇಳಿಕ್ ಬರುತ್ತೆ ಅನ್ನೋದು ಗೊತ್ತಿರೋದಷ್ಟು ಮಗುವಿನಂಥ ಸ್ವಾಮಿಗಳು. ನಾನು ಆವಾಗ ಪಾರಾಗಬೇಕಲ್ಲ, ನಾವು ನಾಗರಿಕತೆ ಎಲ್ಲ ಜೀರ್ಣಿಸ್ಕೊಂಡವರು ಸುಳ್ಳು ಹೇಳಿಬಿಟ್ಟೆ ನಾನು, ಬಿದ್ದು ಹೋಯ್ತು ಸ್ವಾಮಿ. ಹೌದಾ, ಅದಾಗಿ ಬಿದ್ದು ಹೋದ್ದ, ಹಾಗಾದ್ರೆ ತೊಂದರೆ ಇಲ್ಲ, ಹಾಗಾದ್ರೆ ತೊಂದರೆ ಇಲ್ಲ. ಇಂಥ ಸ್ವಾಮಿಗಳನ್ನು ಇನ್ನು ಎಲ್ಲಿಯಾದರೂ ಕಾಣಲಿಕ್ಕೆ ಉಂಟ? ಆ ಮುಗ್ಧತೆ, ಆ ಮಗುವಿನಂಥ ಹೃದಯ, ಅದು ಇನ್ನೆಂದಾದರೂ ನಮ್ಮ ಜೀವನದಲ್ಲಿ ಇನ್ನೊಮ್ಮೆ ಅಂಥ ಸ್ವಾಮಿಯನ್ನು ಕಾಣಲಿಕ್ಕೆ ಉಂಟ? ಅದು ಸತ್ತ ಸಂಶುದ್ಧಿ. ಇನ್ನೂ ಅದ್ಭುತವಾದ ಅವರದ್ದೊಂದು ಕಥೆ ಹೇಳಬೇಕು ನಾನು. ನನಗೆ ಸತ್ತ ಸಂಶುದ್ಧಿ ಅನ್ನೋ ಶಬ್ದ ಕಿವಿ ಬಿದ್ದಾಗೆಲ್ಲ ಅವರೇ ನೆನಪಾಗುತ್ತೆ, ಇನ್ಯಾರೂ ನನ್ನ ಕಣ್ಣು ಮುಂದೆ ಬರೋದು. ಮತ್ತೊಂದು ಸರ್ತಿ ಒಂದು ಮಾತು ಹೇಳಿದರು ಅವರು, ಯಾರೂ ಹೇಳಲಿಕ್ಕಿಲ್ಲ ಅಂಥ ಮಾತು. ಅವರಿಗೆ 80 ವರ್ಷ, ಉಡುಪಿಯಲ್ಲಿ ಮಠದಲ್ಲಿ ಅವರಿಗೆ 80 ವರ್ಷ ಆಯಿತು ಅಂತ ಗುರುಗಳಿಗೆ ಸನ್ಮಾನ ಮಾಡಿದರೆಲ್ಲ ಶಿಷ್ಯರು ಸೇರಿ ಒಂದು ಸಭೆ, ಅಷ್ಟೇ ಸನ್ಮಾನ ಮತ್ತೇನು ಅವ್ರಿಗೆ ಕೊಡೋದು, ಒಂದು ಸಭೆ ಮಾಡಿ 4 ಅವರು ಗುರುವಂದನೆ ಅಭಿನಂದನೆ ಮಾತುಗಳು. ಸರಿ, ಆವತ್ತು ನಾನು ಮಾತಾಡಿದ್ದೆ ಆ ಸಭೆಯಲ್ಲಿ, ಆದರೆ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ, ದುಃಖ ಬಂದು ಹೋಯಿತು, ಹತ್ತು ಬಿಟ್ಟೆ ನಾನು ಕೆಳಗೆ ಬಂದು ಕೂತ್ಬಿಟ್ಟೆ. ಕೊನೆಗೆ ಅವರದ್ದು ಉತ್ತರ, ಎಲ್ಲ ಅಭಿನಂದನೆ ಮಾಡಿ ಅವ್ರನ್ನ ಏನೋ ಪ್ರಶಂಸೆ ಮಾಡಿ ಅವ್ರಿಗೆ ಏನೋ ಎಲ್ಲ ಕಾಣಿಕೆ ಗಿಣಿಕೆ ಎಲ್ಲ ಇಟ್ಟರು, ಏನೋ ಅದನ್ನೆಲ್ಲ ಅವ್ರಿಗೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಅವರೊಂದು ಮಾತು ಹೇಳಿದರು, ಅದ್ಭುತ ಅದು, ನೀವು ನನ್ನನ್ನು ಇಷ್ಟೆಲ್ಲ ಅಭಿನಂದನೆ ಮಾಡಿದಿರಿ ಅಲ್ವಾ, ನಿಮಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಉಂಟಾ ಅಂತ ಕೇಳಿದರು. ಎಲ್ರಿಗೂ ಅವರು ಯಾಕೆ ಹೀಗೆ ಕೇಳ್ತಾರೆ, ನಿಮಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದೆಯಾ? ಪ್ರೀತಿ ಇದ್ದರೆ ನನ್ನದೊಂದು ಅಪೇಕ್ಷೆ ಇದೆ, ಅದನ್ನು ನೀವು ನಡೆಸ್ಕೊಡ್ಬೇಕು. ಏನು ಹೇಳ್ತಾರಪ್ಪ, ಏನು ಕಡೆ ಏನೋ ವಜ್ರದಕ್ಕೆ ಕಿರೀಟ ಮಾಡಿಸ್ತೀನಿ ಅದಕ್ಕೆ ವಜ್ರ ಕೊಡ್ರಿ ಅಂತ, ಬಂಗಾರದ ರಥ ಮಾಡ್ತೀನಿ ಬಂಗಾರ ಕೊಡ್ರಿ, ಏನು ಏನು ಕೇಳ್ತಾರಪ್ಪ? ನಿಮಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದ್ದರೆ ನನಗೋಸ್ಕರ ನೀವೊಂದು ಕೆಲಸ ಮಾಡಬೇಕು, ನನ್ನ ಅಪೇಕ್ಷೆಯನ್ನು ನೀವು ಈಡೇರಿಸ್ಬೇಕು. ಎಲ್ಲರೂ ನಾವು ದಂಗಾಗಿ ಕಿವಿ ನಿಮಿರಿ ಕೂತೆವು. ಏನು ಹೇಳಿದರು ಗೊತ್ತುಂಟ, ನಾನು 80 ವರ್ಷ ಶಾಸ್ತ್ರ ಓದಿ ಪಾಠ ಪ್ರವಚನ ಮಾಡಿ ದೇವರ ಪೂಜೆ ಮಾಡಿದೆ, ನನಗೆ ಬರಬೇಕಾದಷ್ಟು ಜ್ಞಾನಭಕ್ತಿ ವೈರಾಗ್ಯ ಬರಲಿಲ್ಲ, ಅದು ಈ ಜನ್ಮದಲ್ಲೇ ಬರುವಂತೆ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಯಾರು ಹೇಳ್ತಾರ್ರಿ ಇದಕ್ಕಿಂತ ದೊಡ್ಡ ಪ್ರಾಮಾಣಿಕತೆ ಅಂತದು? ಬೇರೆ ಯಾರಾದ್ರೂ ಸ್ವಾಮಿಗಳಾದರೆ ನಾವು ಪೀಠದಲ್ಲಿ ಕೂತು ಸ್ಟೇಟಸ್ ಕಮ್ಮಿ ಆಗುತ್ತೆ ಅಂತ, ನಮಗೆ ಜ್ಞಾನಭಕ್ತಿ ವೈರಾಗ್ಯ ನಾವು ಸನ್ಯಾಸ ಬರೋ ಮುಂಚೆಯೇ ಬಂದುಬಿಟ್ಟಿತ್ತು ಅಂತ ಹೇಳಿ ಯಾರು ಹೊರತು, ಅದು ಬಂದ ಮೇಲೆ ಯಾವ ಸನ್ಯಾಸಿ ಹೇಳಲಿಕ್ಕಿಲ್ಲ, ಯಾಕೆಂದರೆ ಅಹಂಕಾರ ಬಿಡೋಲ್ಲ. ಈ ಪೀಠದಲ್ಲಿ ಕೂತು ಹಾಗೆ ಹೇಳೋದ? ಅವರಿಗೆ ಅಹಂಕಾರ ಅನ್ನೋ ಶಬ್ದವೇ ಗೊತ್ತಿರಲಿಲ್ಲ. ಇದು ವಿಚಿತ್ರ, ಅತ್ಯಂತ ಅದ್ಭುತವಾದ ಸಂಗತಿ ಇದೆಲ್ಲ. ಇದಕ್ಕೆ ಕಾರಣ ಸತ್ವ ಸಂಶುದ್ಧಿ, ಶುದ್ಧವಾದ ಮನಸ್ಸು, ಅದರಲ್ಲಿ ಏನೂ ಕೊಳೆ ಇಲ್ಲ ಕಳೆ ಇಲ್ಲ, ಪರಿಶುದ್ಧ ಟ್ರಾನ್ಸ್ಪೇರೆಂಟ್ ಮೈಂಡ್. ಇದು ಅಧ್ಯಾತ್ಮ ಸಾಧನೆಯಲ್ಲಿ ಬೇಕಾದ ಎರಡನೇ ಗುಣ, ನಿರ್ಭಯತ್ವ ಮತ್ತು ಮನಃಶುದ್ಧಿ. ಇದು ಬರಬೇಕಾಗಿದ್ರೆ ಏನು ಮಾಡಬೇಕು? ಮೂರನೇದು ಹೇಳ್ತಾರೆ, ಜ್ಞಾನಯೋಗ ವ್ಯವಸ್ಥಿತಿ. ಜ್ಞಾನಯೋಗ ವ್ಯವಸ್ಥಿತಿ, ನಿರಂತರ ಜ್ಞಾನಯೋಗದಲ್ಲಿ ನೆಲೆಗೊಂಡಿರಬೇಕು ನಮ್ಮ ಮನಸ್ಸು, ಬೇರೆ ಯೋಗಕ್ಕೆ ಹೋಗಬಾರದು. ಜ್ಞಾನಯೋಗ ಬಿಟ್ಟು ಧನಯೋಗ, ಭೋಗಯೋಗ, ರೋಗಯೋಗ, ಸುಮಾರು ಯೋಗಗಳಿದ್ದಾವೆಲ್ಲ. ಈ ಭಗವದ್ಗೀತೆಯಲ್ಲಿ ಸುರಿವನ ಅಧ್ಯಾಯ ಕೆಲವರು ವಿಷಾದ ಯೋಗ, ಅದು ಯಾವ ಯೋಗ ನನಗೆ ಗೊತ್ತಿಲ್ಲ, ಅದು ಎಲ್ಲವೂ ಯೋಗ ಆಗಬೇಕು ಅಂದರೆ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಅರೆ, ವಿಷಾದವೂ ಒಂದು ಯೋಗವ, ಹಾಗಾದರೆ ರೋಗವೂ ಒಂದು ಯೋಗ, ಭೋಗವೂ ಒಂದು ಯೋಗ, ಅದನ್ನು ಒಂದು ಯೋಗ, ಯಾಕೆ ಯೋಗ ಅಲ್ಲ? ಯಾರೋ ಎಲ್ಲೋ 18 ಅಧ್ಯಾಯ ಯೋಗಶಾಸ್ತ್ರ ಆಗಬೇಕು ಅಂತ ಸೇರಿಸಿಬಿಟ್ಟಿದ್ದಾರೆ ವಿಷಾದ ಯೋಗ ಅಂತ ಒಂದು ಯೋಗ ಅಂತ, ಅದನ್ನು ಯಾರೋ ತಲೆಗಟ್ಟವ್ರು ಸೇರಿಸಿಬಿಟ್ಟಿದ್ದಾರೆ. ಅದು ಈಗ ಅನೂಚಾನವಾಗಿ ಅದಕ್ಕೆ ಅದರ ಮೇಲೆ ವ್ಯಾಖ್ಯಾನಗಳು. ವಿಷಾದ ಯೋಗ ಅಂದರೆ ಏನು ಅದನ್ನು ಕೇಳೋದೇ ಒಂದು ವಿಷಾದ, ಆ ವಿವರಣೆ ಅಷ್ಟೆಲ್ಲ ದುರುಪಯೋಗ ಆಗ್ತಾ ಇದೆ ಆ ಶಬ್ದ. ಜ್ಞಾನ ಯೋಗ, ಯೋಗ ಅಂದರೆ
ಮೂರೇ ಇರೋದು ಶಾಸ್ತ್ರದಲ್ಲಿ, ಅದು ಬಹಳ ಅಂದರೆ ಒಂದೇ ಉಪಾಸನಾ ಯೋಗ. ಅದಕ್ಕೆ ಜ್ಞಾನದ ಮುಖದಲ್ಲಿ ಉಪಾಸನೆ, ಕರ್ಮದ ಮುಖದಲ್ಲಿ ಉಪಾಸನೆ ಅಂತ ಜ್ಞಾನ ಕರ್ಮಯೋಗ ಅಂತ ಹೇಳ್ತಾರೆ. ಇನ್ನು ಬೇಕಾದ ಕೆಲವರು ಭಕ್ತಿಯೋಗ ಅಂದರೆ ಭಕ್ತಿ ಪ್ರಧಾನವಾದ ಯೋಗ, ಕರ್ಮ ಪ್ರಧಾನವಾದ ಯೋಗ, ಜ್ಞಾನ ಪ್ರಧಾನ ಯೋಗ ಅಂತ. ಜ್ಞಾನಯೋಗ ಅಂತಂದರೆ ಇದೇ ಮೂರಕ್ಕೆ ಜ್ಞಾನಯೋಗ ಅನ್ನೋದು. ಭಕ್ತಿಯನ್ನು ಬಿಟ್ಟು ಜ್ಞಾನ ಇಲ್ಲ, ಜ್ಞಾನವನ್ನು ಬಿಟ್ಟು ಭಕ್ತಿ ಇಲ್ಲ, ಭಕ್ತಿ ಜ್ಞಾನ ಭಕ್ತಿಯನ್ನು ಬಿಟ್ಟು ಕರ್ಮ ಇಲ್ಲ, ಕರ್ಮವನ್ನು ಬಿಟ್ಟು ಜ್ಞಾನಭಕ್ತಿ, ಇದು ಮೂರು ಒಟ್ಟಿಗೆ ಒಂದೇ ಅಖಂಡ, ಅದನ್ನೇ ಜ್ಞಾನಯೋಗ ಅಂತಾರೆ. ಜ್ಞಾನ ಜ್ಞಾನಕ್ಕೆ ಪೂರ್ವಕವಾಗಿ ಕರ್ಮ, ಕರ್ಮಣ ಜ್ಞಾನ ಮಾತನೋತಿ. ಜ್ಞಾನದಿಂದ ಬಂದಿರತಕ್ಕಂಥ ಭಕ್ತಿ, ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ. ಅದರಿಂದ ಮಧ್ಯದ ಹೇಳಿದರೆ ಆಚೆ ಈಚೆ ಜ್ಞಾನಯೋಗ ಅಂತಂದರೆ ಭಗವಂತನ ಹಿರಿಮೆಯನ್ನು ತಿಳಿದು ಅವನ ಪೂಜಾರೂಪವಾಗಿ ಕರ್ಮವನ್ನು ಮಾಡಿ ಅವನಲ್ಲಿ ಭಕ್ತಿ ಮಾಡುವುದು, ಇದಕ್ಕೆ ಜ್ಞಾನ ಯೋಗ ಅಂತ ಹೆಸರು. ಇಲ್ಲದಿದ್ದರೆ ಅದು ಬರೇ ಜ್ಞಾನ ಆಗುತ್ತೆ, ಯೋಗ ಆಗೋಲ್ಲ. ಜ್ಞಾನ ಯೋಗ ಒಂದು ಯಂತ್ರದಿಂದ ಎಷ್ಟು ಕ್ಷಣಗಳು ಹಾಳಾದವು ನೋಡಿ, ಭಗವಂತನ ಚಿಂತನೆಗೆ ಎಷ್ಟು ದೊಡ್ಡ ವಿಘ್ನ ನೋಡಿ, ಅದು ಗೊತ್ತಾಗೋಲ್ಲ ಜನರಿಗೆ. ಇಷ್ಟು ವಿಘ್ನ ಆಗುತ್ತೆ ಇಷ್ಟು ಜನರಿಗೆ, ಒಂದು ನಮ್ಮ ಒಂದು ಯಂತ್ರದ ಕೆಟ್ಟ ಕ್ರಿಯೆಯಿಂದ ನೂರಾರು ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋಲ್ಲ, ಅದು ಆಗೋ ತನಕ ಗೊತ್ತಾಗೋಲ್ಲ. ಜ್ಞಾನ ಯೋಗದಲ್ಲಿ ವ್ಯವಸ್ಥಿತಿ ಅಂತ, ವ್ಯವಸ್ಥಿತಿ ಅಂದರೆ ವಿ ಅವ ಸ್ಥಿತಿ, ವಿ ಅಂತ ಒಂದು ಉಪಸರ್ಗ, ಅವ ಅಂತ ಒಂದು ಉಪಸರ್ಗ. ಅವಸ್ಥಿತಿ ಅಂದರೆ ಅವಧಾರಣೇನ ಸ್ಥಿತಿ, ಅಂದರೆ ಗಟ್ಟಿಯಾಗಿ ಅಚಲವಾದ ಸ್ಥಿತಿಗೆ ಅವಸ್ಥಿತಿ ಅಂತಾರೆ. ಸ್ಥಿತಿ ಅಂದರೆ ಇರುವಿಕೆ, ಅದು ಚಲ ಆಗಬಹುದು. ಅವಸ್ಥಿತಿ ಅಂದರೆ ಅಚಲವಾದ ಸ್ಥಿತಿ, ಎಂದೂ ಕೂಡ ಒಂದು ಕ್ಷಣವೂ ಬಿಡದ ಅವಸ್ಥಿತಿ ಜ್ಞಾನಯೋಗದಲ್ಲಿ ಯಾವ ವಿಷಯದಲ್ಲಿ, ಅದು ವಿ ಅನ್ನ ಹೇಳಿದ್ರೆ ವಿಪಕ್ಷಿ ಪರಮಾತ್ಮನು ಅಂತ. ಭಗವಂತನ ವಿಷಯಕವಾಗಿ ಅಚಲವಾದ ಸ್ಥಿತಿಯೇ ಜ್ಞಾನಯೋಗದ ನಿಜವಾದ ಅರ್ಥ. ಅದನ್ನು ನಿರಂತರ ಭಗವಂತನ ಚಿಂತನೆ, ಜ್ಞಾನಯೋಗ ವ್ಯವಸ್ಥಿತಿ, ನಿರಂತರ ಭಗವಂತನ ಚಿಂತನೆಯಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು. ಅದರಿಂದ ಮನಸ್ಸು ಸ್ವಚ್ಛವಾಗುತ್ತೆ, ಅದರಿಂದ ನಿರ್ಭಯತ್ವ ಬರುತ್ತೆ, ಎಲ್ಲ ಒಂದಕ್ಕೊಂದು. ಅಭಯಂ ಸತ್ವ ಸಂಸಿದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಇದು ಒಂದು ಮುಖ ಆಯಿತು, ಅದು ಒಂದರಿಂದ ಒಂದು ಅಂದರೆ ಜ್ಞಾನದ ದಾರಿಯಲ್ಲಿ ಹೋಗಲಿಕ್ಕೆ ಬೇಕಾದಂಥ ಒಂದು ಬಾಗಿಲು ತೆರೆದುಕೊಟ್ಟ ಕೃಷ್ಣ. ಮುಂದೆ ಹೇಳ್ತಾನೆ, ಆ ಜ್ಞಾನಯೋಗದಲ್ಲಿ ಬಂದು ನೆಲೆಸಿದಾಗ ಮತ್ತೊಂದು ನಮ್ಮಲ್ಲಿ ಬೆಳೆಯತಕ್ಕಂಥ ಗುಣ ಏನಂದರೆ ದಾನಂ. ದಾನಂ ಅಂದರೆ ನಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಕೊಡುವುದು. ಯಾವುದು ಯಾವುದು ಉಂಟು, ಅದು ನಿಮ್ಮಲ್ಲಿ ಜ್ಞಾನ ಇದ್ದರೆ ಇನ್ನೊಬ್ಬರಿಗೆ ಜ್ಞಾನ ಕೊಡಿ. ದಾನ ಅಂತ ಹೇಳಿದ ಕೂಡಲೇ ಏನು ದುಡ್ಡೇ ಕೊಡಬೇಕು ಅಂತಲ್ಲ, ಜ್ಞಾನ ನಮ್ಮಲ್ಲಿ ಇದ್ದರೆ ಅದನ್ನು ಇನ್ನೊಬ್ಬರಿಗೆ ಕೊಡಿ. ಯಾರಿಗೆ ಇಲ್ಲವೋ ಅವರು, ಯಾರಿಗೆ ಇಲ್ಲವೋ, ಯಾರಿಗೆ ಅಪೇಕ್ಷೆ ಇದೆಯೋ ಅವ್ರಿಗೆ ಕೊಡಿ. ಜ್ಞಾನ ಇಲ್ಲಪ್ಪ, ದುಡ್ಡಿದೆ ಕೊಡಿ, ಡಿಸ್ಟ್ರಿಬ್ಯೂಟ್ ಆಗಲಿ, ಹೊರಡಾಗಬಾರ್ದು, ಯಾವುದು ಕೂಡ ಹೊರಡಾಗಬಾರ್ದು, ಸಮಾಜದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ನಿಮ್ಮ ಹತ್ರ ಸಂಪತ್ತಿದೆಯೋ, ನಿಮ್ಮ ಖರ್ಚು ಅಗತ್ಯಕ್ಕಿಂತ ಹೆಚ್ಚು ಸಂಪತ್ತಿದೆಯೋ, ಬ್ಯಾಲೆನ್ಸು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆಯೋ, ಅದನ್ನು 4 ಜನ ಬಡವರಿಗೆ ಕೊಡಿ. ಯಾವುದು ಇದೆಯೋ, ಅನ್ನ ಮನೆಯಲ್ಲಿ ನಾವು ಉಣ್ಣೋದಕ್ಕಿಂತ ಹೆಚ್ಚು ಅನ್ನ ಇದೆ, ಯಾರೋ ಹಸಿದವನಿಗೆ ಕೊಡಿ. ಒಟ್ಟಿಗೆ ನಿರಂತರ ವಿದ್ಯಾದಾನ ಎಲ್ಲಕ್ಕಿಂತ ಮೊದಲು ಹೇಳಿದಾರಲ್ಲ ಅಭಯಂ ಅಂತ, ಅದರ ದಾನ. ನಮಗೆ ಅಭಯ ಬಂದರೆ ಇನ್ನೊಬ್ಬರಿಗೆ ಅಭಯ ದಾನ ಮಾಡಲಿ. ನಮ್ಮ ಹತ್ರ ಅಭಯ ಇಲ್ಲದೆ ನೀವು ದಾನ ಮಾಡೋದು ಹೇಗೆ? ನನ್ನ ಹತ್ರ 10 ಪೈಸೆ ಇರ್ತವೆ, ನಾನು 100 ರೂಪಾಯಿ ದಕ್ಷಿಣ ಕೊಡೋದು ಹೇಗೆ? ನಾನು ಮೊದಲು ಅಭಯನಾದರೆ ಇನ್ನೊಬ್ಬರಿಗೆ ಅಭಯ ದಾನ ಮಾಡಲಿಕ್ಕೆ ಬರುತ್ತೆ. ದಾನದಲ್ಲಿ ಬಹಳ ದೊಡ್ಡ ದಾನ ಮತ್ತು ಎಲ್ಲರೂ ಮಾಡಬಹುದಾದ್ದು. ದುಡ್ಡಿದ್ದವರು, ದುಡ್ಡು ಇಲ್ಲದೇ ಇದ್ದವರು, ತಿನ್ನಲಿಕ್ಕಿದ್ದವರು, ಜ್ಞಾನ ಇದ್ದವರು ಇಲ್ಲದವರು, ಎಲ್ಲರೂ ಮಾಡಬಹುದಾದ ದಾನ ಅಭಯ. ಇನ್ನೊಬ್ಬ ಭಯಗ್ರಸ್ತನಾದಾಗ ಅವನಿಗೆ ಹೋಗಿ ಬೆಂಬಲವಾಗಿ ನಿಂತು ಹೆದರಬೇಡ ಅಂತ ಧೈರ್ಯ ಕೊಡೋದು. ಅಥವಾ ಒಬ್ಬನು ಭಯಗ್ರಸ್ತನಾಗಿ ನೀರಿನಲ್ಲಿ ಈಜಾಡ್ಲಿಕ್ಕೆ ಬರೋದ್ರೆ ನೀರು ಬಿದ್ದುಬಿಟ್ಟಿದ್ದಾನೆ, ಇಳಿದು ಅವನನ್ನು ಮೇಲಕ್ಕೆ ಹಾಕಿ, ಅದು ಅಭಯದಾನ, ದೊಡ್ಡ ದಾನ. ಇದು ಜ್ಞಾನಿಗಳಾದವು ಮಾಡಬೇಕಾದ ಕೆಲಸ. ಜ್ಞಾನಿಗಳಾದವರು ಸಪೋಸ್ ಒಬ್ಬ ಅಸ್ಪೃಶ್ಯ ನೀರಿನಲ್ಲಿ ಬಿದ್ದಿದ್ದಾನೆ, ಅಯ್ಯೋ ನಮ್ಮ ಯಜ್ಞೋಪವಿತ ಇದ್ದವರು ಅವನನ್ನು ಮುಟ್ಟಬಹುದಾ, ಅವನು ಸಾಯಿಲತ್ಲಾಗಿ ಮುಟ್ಟಿದ ಯಜ್ಞೋಪವಿತ ಬೇರೆ ಮಾಡ್ಕೋಬೇಕಾಗತ್ತೆ, ಆ ಸಾಯಿಲಿಂದ ಬಿಟ್ಟರೆ ಅವನು ಮನುಷ್ಯನ. ಅವನು ಯಾರು ಕಷ್ಟದಲ್ಲಿದ್ದಾನೆ ಅವನು ಯಾವ ಜಾತಿ ಯಾವ ಧರ್ಮದವನು ನೋಡಲಿಕ್ಕಿಲ್ಲ, ಅವನು ಬದುಕಿಸುವುದು ಇವನ ಧರ್ಮ. ಅಭಯಂ ಅದು ದಾನ, ಅದನ್ನು ಹೇಳು ದಾನ ಅಂತಾನೆ ಕೃಷ್ಣ. ಇನ್ನೊಬ್ಬರು ಭಯಗ್ರಸ್ತರಾದಾಗ ಅಭಯದಾನ ಮಾಡು, ಇನ್ನೊಬ್ಬರು ಜ್ಞಾನಾಪೇಕ್ಷಿಗಳಾದಾಗ ಜ್ಞಾನದಾನ ಮಾಡು, ಇನ್ನೊಬ್ಬರು ಧನಾಪೇಕ್ಷಿಗಳಾಗಿ ದುಡ್ಡಿಲ್ಲದೆ ಕಷ್ಟಪಡ್ತಾ ಇದ್ದಾಗ ಜ್ಞಾನ ಧನ ಏನು ಉಂಟು
ಅದನ್ನು ಇನ್ನೊಬ್ಬರಿಗೆ ಹಂಚು. ಅದು ಒಂದೇ ಅಲ್ಲ, ದಾನಂ ಅನ್ನೋದರ ಹಿಂದೆ ಇರತಕ್ಕಂಥ ಮಾತು. ನಿಜವಾಗಿ ಅವನ ಹತ್ರ ಇದ್ದದ್ದು ಮೊದಲು ಬೇಕು ಅಂತ ಸಂಗ್ರಹಿಸಿದ್ದ, ಜ್ಞಾನ ಬಂದ ಮೇಲೆ ಅದು ಬೇಡ ಅಂತ ಕಾಣಿಸಿ ಶುರುವಾಗತ್ತೆ. ಆರ್ಥಿಕವಾದ ಭದ್ರತೆ ಬೇಡ ಅಂತ ಕಾಣಲಿಕ್ಕೆ ಶುರುವಾಗತ್ತೆ. ಇದು ಅಂಥ ಒಂದು ಸ್ಟೇಜ್ ಇದೆ. ನನ್ನ ಪರಿಚಯದ ಒಬ್ಬರು ಅವಧೂತರು ಹೇಳ್ತಿದ್ದರು, ಅವರಲ್ಲೇ ನೋಡಿ ಆಮೇಲೆ ಯಾರೇನು ಕೊಟ್ಟರು ತಗೊಳ್ತಿದ್ರು. ಒಂದು ಹಂತದಲ್ಲಿ ಅವ್ರಿಗೆ ಯಾರಾದರೂ ಸುಮ್ಮನೆ ಬೀದಿ ಬೀದಿ ತಿರುಗ್ತಾ ಇದ್ರು ಅವರು ಹುಚ್ಚರ ಹಾಗೆ, ಯಾರಾದರೂ ಒಂದು 10 ರೂಪಾಯಿ ನೋಟು ಕೊಟ್ಟರೆ ಕೊಂಡೋಗಿ ಬಾವಿ ಹಾಕಿ ಬರೋರು. ಯಾಕೆಂದರೆ ಅದು ದುಡ್ಡು ನೋಡಿದರೆ ಬೇಡ ಅನಿಸೋದು ಅವರಿಗೆ. ಅಂಥ ಒಂದು ಸ್ಟೇಜ್ ಮಾನಸಿಕ ಸ್ಥಿತಿ ಅದು, ಏನು ಮಾಡಲಿಕ್ಕೆ ಬರೋಲ್ಲ. ದುಡ್ಡು ಮುಟ್ಟಿದರೆ ಹೇಸಿಗೆ ಆಗೋದು, ಕೈ ತೊಳ್ಕೊಳ್ಳೋದು. ಅವನು ಕೇಳಿ ಅದನ್ನು ಯಾರ್ಯಾರು ಒಂದೋ ಕೊಟ್ಬಿಡೋರು, ಇಲ್ಲ ಯಾರು ಸಿಗದಿದ್ರೆ ಬಾವಿಕೊಂಡೋಗಿ ಬಿಸಾಡೋರು. ಯಾಕ್ರಿ ಹಾಗೆ ಮಾಡ್ತಿದ್ರಿ? ಆಮೇಲೆ ಯಾರಾದ್ರು ಕೊಟ್ಟರೆ ತಗೊಳ್ತಿದ್ರು. ಒಂದು ಹಂತದಲ್ಲಿ ದುಡ್ಡು ಕೊಟ್ಟರೆ ಸಿಟ್ಟು ತೆಗೆದು ಬಿಸಾಡೋದು, ಹರಿದು ಬಿಸಾಡೋದು. ನೋಟಾದರೆ ಕಾಯಿನ್ ಆದರೆ ಎಲ್ಲರೂ ಬಿಸಾಡಿ, ಅಥವಾ ಯಾರ್ಯಾರು ಕೊಟ್ಟರು ಹತ್ತಿರದಲ್ಲಿದ್ದರೆ ಅವ್ರು ಕೊಟ್ಬಿಟ್ರು. ಯಾಕೆ ಹಾಗೆ ಮಾಡ್ತಾ ಇದ್ದೀವಿ? ಅದು ಸುಡುತ್ತೆ ಕೈ ಅಂತ ಅನ್ನೋರು. ನೀವು ದುಡ್ಡು ಕೈಯಲ್ಲಿಟ್ಟರೆ ಅದು ಸುಡುತ್ತೆ, ತಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ಬಿಸಾಡ್ತಿದ್ದೆ ಅಂತಾರೆ. ಅದೊಂದು ಸ್ಟೇಜು, ಅದು ಎಲ್ರಿಗೂ ಬರಬೇಕು ಅಂತಲೂ ಅಲ್ಲ, ಬರುತ್ತೆ ಅಂತಲೂ ಅಲ್ಲ, ಬಟ್ ಅದು ಉಂಟು, ಅದು ಸತ್ಯ, ಅದು ಸುಳ್ಳಲ್ಲ ಅಂತಂದು. ಆವಾಗ ಏನೂ ಬೇಡ ಅಂತ ಇದ್ದದ್ದನ್ನೆಲ್ಲ ಪುರಂದರದಾಸರಿಗೆ ತನ್ನ ಸಂಪತ್ತನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬರಿಗೆಯಲ್ಲಿ ಹೋಗಬೇಕು ಅಂತ ಅನಿಸ್ಲಿಲ್ಲ, ಅದು ದಾನ. ಸುಮ್ಮನೆ ಏನೋ ಜೋಯಿಸರು ಹೇಳಿದರು, ನಿಮ್ಗೆ ಗ್ರಹಚಾರ ಇದೆ ನವಗ್ರಹ ದಾನ ಮಾಡಿ ಅಂತ. ಒಂದಿಷ್ಟು ಉಪ್ಪು ಕುಂಬಳಕಾಯಿ ದಾನ ಮಾಡೋದು ದಾನ ಅಲ್ಲ, ಅದು ಯಾವ ದಾನ ಪ್ರತಿಗ್ರಹ ತಗೋಬಾರ್ದು. ಒಂದನ್ನೆಲ್ಲ ದಾನ ಮಾಡಿ ನಾವು ಹೆಚ್ಚು ಕಾಲ ಬದುಕ್ತೇವೆ ಅಂತ ಮಾಡುವ ನವಗ್ರಹ ದಾನ ದಶದಾನಗಳು ದಾನ ಅಲ್ಲ. ನಮ್ಮಲ್ಲಿ ಇದ್ದದ್ದನ್ನೆಲ್ಲ ಹಂಚಿಬಿಟ್ಟು ಬರಿಗೈಯಲ್ಲಿ ಹೋಗೋದು ದಾನ. ಸರ್ವಸ್ವ ದಕ್ಷಿಣ ಅಂತ ಅದಕ್ಕೊಂದು ಯಾಗವೇದ, ವಿಶ್ವಜಿದ್ಯಾಗ ಅಂತ ವೇದದಲ್ಲಿದೆ. ಒಂದು ಕಾಲದಲ್ಲಿ ಏನೂ ಬೇಡ ಅಂತ ಕಂಡಾಗ ಎಲ್ಲವನ್ನೂ ದಾನ ಮಾಡುವುದು, ಅದನ್ನು ಕೃಷ್ಣ ಹೇಳೋದು. ನಿಜವಾದ ಜ್ಞಾನ ಮಾರ್ಗದಲ್ಲಿ ಯಾವುದು ಬೇಡ ಅಂತ ಕಂಡು, ಪೊಸೆಷನ್ನೇ ಬೇಡ, ಏನೂ ಬೇಡ, ಇದ್ದದ್ದನ್ನೆಲ್ಲ ಕೊಟ್ಬಿಡೋದು. ಇದನ್ನು ನಚಿಕೇತನ ಅಪ್ಪ ಉದ್ದಾಲಕ ದದೌ ಸರ್ವಸ್ವ ದಕ್ಷಿಣ, ಸರ್ವಸ್ವ ದಾನ ಮಾಡಿ ನೋಡಿ, ಸರ್ವಸ್ವ ದಾನ ಮಾಡಬೇಕು ಅಂತ ಹೊರಟ. ಹೊರಟ್ರೆ ಆಮೇಲೆ ಅವನಿಗೆ ಆಸೆ ಹೋಗಲಿಲ್ಲ, ಎಲ್ಲ ಕೊಡಬೇಕು ಅಂತ ಯೋಚನೆ ಮಾಡಿದಲ್ಲಿ ಒಂಚೂರು ಆಸೆ. ಏನು ಆಸೆ? ದನಗಳು, ಹಟ್ಟಿಯಲ್ಲಿ ತುಂಬ ದನಗಳಿದ್ದವು. ಋಷಿಗಳಿಗೆ ದನಗಳು ಸಂಪತ್ತು, ಬೇಕಾದಷ್ಟು 100 ದನಗಳನ್ನು ಕಾಡಿನಲ್ಲಿ ಸಾಕ್ತಿದ್ರು. ದನಗಳನ್ನೆಲ್ಲ ಕೊಟ್ಟು ಬಿಡಬೇಕು, ಹೋಗೋದು ಹೊರಟದ್ದು. ಕೊಟ್ಟು ಬಿಡಬೇಕನ್ನು ಕೊಡ್ಬೋದಲ್ಲ ಪಾಪ ಯಾರು ಬಂದವರಿಗೆಲ್ಲ. ಏ ಹಾಗೆ ಮಾಡಲಿಲ್ಲ ಅವ, ಅವನು ಪೈಕಿಯವ್ರನ್ನೆಲ್ಲ ಕರೆದ, ಅಳಿಯ ಸೋದರ ಅಳಿಯ ಸೋದರ ಮಾವ ಬಂಧುಗಳನ್ನೆಲ್ಲ ಕರೆದ. ಕರೆದು ಒಳ್ಳೆ ದಸುಗಳನ್ನೆಲ್ಲ ಹಿಡ್ಕೊಂಡು ಹೋಗ್ರಿ ಎಲ್ಲ ಕೊಟ್ಟ, ಒಳ್ಳೆ ಹಸುಗಳೆಲ್ಲ ಪೈಕಿಯವರಿಗೆ ಕೊಟ್ಟ. ಆಮೇಲೆ ಗೊಡ್ಡು ಹಾಲು ಕೊಡೋದು ನಿಂತವು. ಇನ್ನು ಅದು ಮನೆ ದಾನ ತೊಗೊಂಡವ್ರು ಮನೆ ತನಕ ಹೋಗಲ್ಲ, ಮಧ್ಯೆಯಲ್ಲೇ ಸಮಾಧಿ ಮಾಡಬೇಕು. ಅಂಥವು ವಯಸ್ಸಾದವು, ಎಳ್ಳಿಕ್ಕೆ ಕೂಡಿದವು, ಹುಲ್ಲು ತಿನ್ನಲಿಕ್ಕೆ ಹಲ್ಲಿಲ್ಲದವು, ಅಂಥವೆಲ್ಲ ಉಳಿದವು. ಬರ್ರಿ ಬ್ರಾಹ್ಮಣರು ದಾನ ತಗೊಳ್ಳಿ. ಎಲ್ಲವನ್ನು ತ್ಯಾಗ ಮಾಡುವಲ್ಲಿಯೂ ಏನು ಲೋಭ ನೋಡಿ. ಅಂದರೆ ಈ ಕಥೆ ತ್ಯಾಗ ಮಾಡುವುದು ಎಷ್ಟು ಕಷ್ಟ ಅನ್ನೋದನ್ನು ಹೇಳುತ್ತೆ. ತ್ಯಾಗ ಮಾಡುವಾಗಲೂ ಒಳ್ಳೆಯದನ್ನೆಲ್ಲ ನಮ್ಮ ಪೈಕಿಯವರಿಗೆ ಕೊಡುವ ಅಂತ. ನಮ್ಮಲ್ಲಿ ಪುರೋಹಿತರು ಬರ್ತಾರೆ ಗಣಹೋಮಕ್ಕೆ, ಅವರು ಕಲಶ ಸ್ಥಾಪನೆ ಮಾಡಿ 2 ತೆಂಗಿನಕಾಯಿ ಕಾಯಿ ಕುಡಿ ತಾಯಿ ಅಂತಾರೆ. ಹೆಣ್ಮಕ್ಕಳು ಏ ಹೆರಮನೆಗೆ ಬರುವಂಥದ್ದೆಲ್ಲ ಒಳಗಿಟ್ಕೊಳ್ಳು ಅಡುಗೆಗಾಗತ್ತೆ, ಅದು ಹೆರಮನೆ ಹೋಗೋದಿದೆ ಇಷ್ಟು ಸಣ್ಣದಿದೆ, ಅದು ಕೊಡು ಪುರೋಹಿತರಿಗೆ, ಅದು ಕೊಡು ಪುರೋಹಿತರಿಗೆ. ಯಾಕೆಂದರೆ ಅದು ಮನೇಲಿ ಉಪಯೋಗ ಆಗೋಲ್ಲ, ಹೋಗಲಿ ತೆರಗಳೇ. ಇದು ದಾನ ಅಲ್ಲ, ಇದು ದಾನ ಅಲ್ಲ. ನಮಗೆ ಯಾವುದು ಅತ್ಯಂತ ಅಗತ್ಯವೋ ಅದನ್ನು ಇನ್ನೊಬ್ಬರಿಗೆ ಕೊಡೋದು ದಾನ. ಅದು ಅಗತ್ಯ ಆದದ್ದು ನನಗೆ ಬೇಡ ಅಂತ ಅನ್ನಿಸೋದು ಉಂಟಲ್ಲ, ಯಾವುದು ಅಗತ್ಯ ಅಂತ ಅನ್ನಿಸ್ಬಾರ್ದು, ಯಾವುದು ಬೇಕು ಅಂತ ಅನ್ನಿಸ್ಬಾರ್ದು, ಅದು ನಿಜವಾದ ದಾನ ಅಲ್ಲ. ಈ ಒಂದೊಂದು ಶಬ್ದಗಳ ಹಿಂದೆ ಅದು ಪ್ರಸಿದ್ಧವಾದ ಶಬ್ದಗಳು, ಎಲ್ಲರಿಗೂ ಗೊತ್ತಿರುವ ಅರ್ಥದ ಶಬ್ದಗಳು, ಆದರೆ ಅದರ ಹಿಂದೆ ಇರತಕ್ಕ ಅರ್ಥ ಛಾಯೆಗಳು ಎಷ್ಟು ಗಾಢವಾಗಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಸರಿ ಆಯಿತು, ದಾನಂ. ಆಮೇಲೆ ದಮಶ್ಚ ಯಜ್ಞಶ್ಚ, 3 ಆಯಿತು. ಅಭಯಂ ಸತ್ವಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ, 4 ಆಯಿತು. ದಮಶ್ಚ ಯಜ್ಞಶ್ಚ ಅದರ ನಂತರದ್ದು 5 ಮತ್ತು 6. ಇಲ್ಲಿ ಚಕಾರ ಹಾಕ್ತಾನೆ ಕೃಷ್ಣ, ಯಾರು ತಲೆಗೆಡಿಸಿಕೊಳ್ಳೋದಿಲ್ಲ, ಚಕಾರ ಇರುತ್ತೆ ಸಮುಚ್ಚಯ ಚಕಾರ
ಅದು ಅದು ಮತ್ತು ಇದು ಅಂತ ಹೇಳಿದ್ರು. ಹಾಗೇನು ಮತ್ತು ಅಂತ ಹೇಳಿದ್ರು ಚಕಾರ ಆಗ್ತಾರೆ ಅದು ಇದು ಅಲ್ಲ. ಇಲ್ಲಿ 26 ಉಂಟು ನೋಡಿ. ನನಗೆ ಕುತೂಹಲ ಆಗೋದು ಇದು, ಎಲ್ರಿಗೂ ಇದೇನು ತಲೆಗೆ ಕೆಡಿಸಿದ್ರೆ ಚಕಾರ ಸಮುಚ್ಚಯಕ ಮುಗಿದೋಯ್ತು, ಅದರಲ್ಲೆಲ್ಲ ಕೇಳೋದು ಎಂಥದ್ದು ಅಂತ ಬೈದು ಬಿಡ್ತಾರೆ ಯಾರು ಪ್ರಶ್ನೆ ಹೇಳಿದ್ರೆ. ಉಪಾಧ್ಯಾಯರು ಚಕಾರ ಯಾಕೆ ಮೇಷ್ಟ್ರೆ ಅಂದರೆ ಅಷ್ಟು ತಲೆ ಇಲ್ವೇನೆ ನಿನಗೆ, ಸಮುಚ್ಚಯ ಚಕಾರ ಅಂತ ಹೇಳ್ಬಿಡ್ತಾರೆ. ನನಗೆ ತಲೆಯನ್ನು ತಲುಪಿಸಿ ಏನು ಗೊತ್ತುಂಟ, 26 ಗುಣಗಳನ್ನು ಹೇಳಿದ್ದಾನೆ, ಅದರಲ್ಲಿ ಒಂದರಲ್ಲಿ ಚಕಾರ ಹಾಕುವುದಿಲ್ಲ, ಎರಡರಲ್ಲಿ ಮಾತ್ರ ಯಾಕೆ ಚಕಾರ ಹಾಕಿದ ಅಂತ. ದಾನಂಚ ಹೇಳ್ಬೋದಿತ್ತು, ಅಥವಾ ಮುಂದೆ ಇಲ್ಲ 26 ಇನ್ನೂ 2.5 ಶ್ಲೋಕದಲ್ಲಿ ಹೇಳ್ತಾನೆ 26 ಗುಣಗಳನ್ನು, ಅದರಲ್ಲಿ ಎರಡರಲ್ಲಿ ಮಾತ್ರ ಚಕಾರ ಹಾಕಿದ್ದಾನೆ. ಉಳಿದ ನನಗೆ ಇದಕ್ಕೆ ಹಾಕಿದ್ದು ಯಾಕೆ ಅಂತ ಪ್ರಶ್ನೆ ಅಲ್ಲ, ಉಳಿದಲ್ಲಿ ಹಾಕಲಿಲ್ಲ ಯಾಕೆ ಅಂತ. ಇದು ಸಮುಚ್ಚಯ, ಅಲ್ಲಿ ಸಮುಚ್ಚಯ ಇಲ್ವ, ಉಳಿದವುಗಳಲ್ಲಿ ಸಮುಚ್ಚಯ ಯಾಕೆ ಬರೀ 2 ಶಬ್ದದಲ್ಲಿ ಚಕಾರ ಹಾಕಿದ್ದಾನೆ ಅಂತ. ಇದು ನಾನು ನಿನ್ನೆ ಹೇಳಿದೆ ನೋಡಿ, ಪ್ರಾಧಾನ್ಯ ಚಹ್ ಪ್ರಯುಜ್ಯತೆ ಅಂತ. ಇದನ್ನು ಒಬ್ಬ ಸಾಧಕ ಪ್ರಾರಂಭದಿಂದ ಬಹಳ ಎಚ್ಚರದಿಂದ ಅನುಷ್ಠಾನ ಮಾಡಬೇಕಾದ್ದು. ಇದೆಲ್ಲ ಕಷ್ಟದ ವಿಷಯಗಳು ಈ ಮೊದಲು ಹೇಳಿದ್ದು, ಅದು ಬೇಕೌದು. ಆದರೆ ಇದನ್ನು ನಾವು ಪ್ರಾರಂಭದಿಂದ ಅನುಷ್ಠಾನದ ಪ್ರಾರಂಭದಿಂದ ಬಹಳ ಎಚ್ಚರದಿಂದ ಮಾಡಬೇಕಾದ 2 ಕ್ವಾಲಿಟೀಸ್ ಇದೆ. ದಮಃ ಯಜ್ಞ, ದಮಶ್ಚ ಯಜ್ಞಶ್ಚ ಅಂತ. ಅಂದರೆ ದಮ ಅಂತಂದರೆ ಕೆಟ್ಟದ್ದನ್ನು ಮಾಡುವುದನ್ನು ಬಿಡುವುದು, ಕಂಟ್ರೋಲ್, ಇಂದ್ರಿಯ ನಿಗ್ರಹ. ನಮ್ಮ ಇಂದ್ರಿಯಗಳು ಕೆಟ್ಟದ್ದನ್ನು ಮಾಡದಂತೆ ನಿಯಂತ್ರಿಸುವುದು ಭಾರಿ ಕಷ್ಟದ ಕೆಲಸ ಇದು. ಆಮೇಲೆ ಎಲ್ಲ ಮಾಡಿ ನಾವು ಮಾಡಿದ್ದೆಲ್ಲವೂ ದೇವರ ಪೂಜೆ ಅಂತ ಅನುಸಂಧಾನ ಮಾಡುವುದು ಯಜ್ಞ. ಯಾವ ಕೆಟ್ಟದ್ದನ್ನು ಮಾಡದೇ ಇರುವ ದೀಕ್ಷೆ ದಮ. ಎಲ್ಲ ಒಳ್ಳೆಯದನ್ನು ದೇವರಿಗೋಸ್ಕರ ನಾನು ಮಾಡುವ ಎಲ್ಲ ಕ್ರಿಯೆಯು ದೇವರ ಪೂಜೆ ಅಂತ ತಿಳ್ಕೊಳ್ಳೋದು ಯಜ್ಞ. ಅದನ್ನೇ ಇದು 2 ನಿರಂತರ ಮರೆಯದೇ ನೆನಪಿನಲ್ಲಿಟ್ಟುಕೊಂಡ್ರು. ಯಾವ ಕೆಲಸ ಮಾಡುವಾಗಲೂ ಕೆಟ್ಟ ಕೆಲಸವನ್ನು ನನ್ನಿಂದ ಆಗದೇ ಇರಲಿ ಅನ್ನೋ ಎಚ್ಚರ, ಅದು ಬಾಲ್ಯದಿಂದ ಅಭ್ಯಾಸ ಮಾಡಬೇಕು. ದೊಡ್ಡವರಾದ್ಮೇಲೆ ಚೇಂಜ್ ಮಾಡಲಿಕ್ಕೆ ಆಗೋಲ್ಲ ಅಭ್ಯಾಸ. ಆಮೇಲೆ ನಾವು ಏನು ಮಾಡಿದರು, ಸರ್ವಂ ಯಜ ದೇವ ಪೂಜಾಯಾಮ್ ಸರ್ವಂ ತ್ವದಾರಾಧನಮೇವ ಉಪಯ. ಇದು 2 ಇಡೀ 26 ಸಾಧನೆಯಲ್ಲಿ ಕಾನ್ಸ್ಟಂಟ್ ಆಗಿ ಎಲ್ಲದರ ಜೊತೆಗೂ ಇರಬೇಕಾದ ಅನುಸಂಧಾನ. ಕೆಟ್ಟದ್ದನ್ನು ತ್ಯಜಿಸುವ ನಿರ್ಧಾರ, ಎಲ್ಲ ಒಳ್ಳೆಯ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಿಸುವ ನಿರ್ಧಾರ, ಭಗವತ್ ಪೂಜೆ. ಅದಕ್ಕೆ ಇದು ಬಹಳ ಮುಖ್ಯಪ್ಪ ಅಂತ. ಇದು ಎಲ್ಲದರಲ್ಲಿಯೂ ಕಂಟಿನ್ಯೂ ಆಗಬೇಕು, ಎಲ್ಲ ಕ್ವಾಲಿಟಿಯ ಜೊತೆಗೆ ಇದೆರಡು ಅನುಸ್ಯೂತವಾಗಿರಬೇಕು. ಆದ್ದರಿಂದ ದಮಶ್ಚ ಯಜ್ಞಶ್ಚ ಇದು ಪ್ರಧಾನ, ಇದು ಮಹತ್ವದ್ದು, ಇದು 2 ಗಮನ ಇಟ್ಟುಕೊಳ್ಳಿ. ಉಳಿದ ಎಲ್ಲದರ ಜೊತೆಗೆ ಇದನ್ನು ಅನುಸ್ಯೂತವಾಗಿ ಅನುಭವಿಸಿಕೊಳ್ಳಿ. ಅವು ಇಂಡಿಪೆಂಡೆಂಟ್ ಆಗಿ ಇದು ಎಲ್ಲದರಲ್ಲಿ ಅನುಸ್ಯೂತ. ಭೂಮ್ನ ಕೃತವಧ್ಯಾಯಸ್ತು ಅಂತ ವ್ಯಾಸರು ಒಂದು ಕಡೆ ಹೇಳ್ತಾರೆ, ಯಜ್ಞದಲ್ಲಿ ಕ್ರತುವಿನಂತೆ ಅಂತ. ಯಾಕೆಂದರೆ ಕ್ರತು ಅಂತನ್ನುವಂಥದ್ದು ಯಾವ ಥರದ ಯಜ್ಞವೇ ಆಗಲಿ, ಕ್ರತು ಅಂತಂದರೆ ತ್ರಿಶ್ರವಣ 3 ಹೊತ್ತು ಅವು ಹೋಮ, ಅದು 3 ಹೊತ್ತು ಹೋಮ ಅನ್ನೋದು ಯಜ್ಞವೇ ಇಲ್ಲ. ಯಜ್ಞ ಯಾವುದೇ ಇರಲಿ ಕ್ರತು ಅನ್ನೋದು ಕಂಪಲ್ಸರಿ. ಹಾಗೆ 26 ಗುಣಗಳಲ್ಲಿ ದಮ ಮತ್ತು ಯಜ್ಞ ಅನ್ನೋದು ಕಂಪಲ್ಸರಿ, ಅದಕ್ಕೆ ಚಕಾರ ಹಾಕಿ. ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ. ಮತ್ತೆ 3 ಗುಣಗಳನ್ನು ಹೇಳ್ತಾನೆ. ಸ್ವಾಧ್ಯಾಯ, ಸ್ವಾಧ್ಯಾಯ ಅಂದರೆ 3 ಥರದಲ್ಲಿ ಸ್ವಾಧ್ಯಾಯ ಇದೆ. ಒಂದು ಸ್ವತಂತ್ರನಾದ ಭಗವಂತನ ಬಗೆಗೆ ಇರತಕ್ಕಂಥ ವೇದಗಳ ಅಧ್ಯಯನ ಸ್ವಾಧ್ಯಾಯ, ಸಮಗ್ರ ವೇದಾಧ್ಯಯನ. ಅಯ್ಯೋ ಆಗೋಲ್ಲ ಸ್ವಾಮಿ, ನಮಗೆ ಸಮಗ್ರ ವೇದಾಧ್ಯಯನ ಮಾಡಲಿಕ್ಕೆ ಆಗೋಲ್ಲ. ಹಾಗಾದ್ರೆ ಸ್ವಾಧ್ಯಾಯ, ಸ್ವಂ ನಿಮ್ಮ ನಿಮ್ಮ ಶಾಖೆಯ ವೇದದ ಅಧ್ಯಯನ. ಸಮಗ್ರ ವೇದಾಧ್ಯಯನ ಆಗದೆ ಮೊದಲು ಸ್ವತಂತ್ರನಾದ ಭಗವಂತನ ಅಧ್ಯಯನ ಎಲ್ಲ ವೇದಗಳ ಮೂಲಕ. ಅದು ಅಸಾಧ್ಯವಾದಾಗ ಸ್ವಂ ಸ್ವಸ್ಯ ಸ್ವಶಾಖಾಯ ಅಧ್ಯಯನ ಸ್ವಾಧ್ಯಾಯ. ನಮ್ಮ ನಮ್ಮ ಶಾಖೆ, ನಾವು ಋಗ್ವೇದಿಗಳಾದರೆ ಋಗ್ವೇದ ಆದರೂ ಓದೋಣ, ಯಜುರ್ವೇದಿಗಳಾದ ಯಜುರ್ವೇದ ಅಷ್ಟನ್ನಾದರೂ ಓದೋಣ. ಓದಿದರೆ ಸಾಲದು. ಮತ್ತೆ ಸ್ವಾಧ್ಯಾಯ, ಆ ಅಧ್ಯಯನದಲ್ಲಿ, ಅಧ್ಯಾಯ ಅಂದರೆ ಅಧ್ಯಯನ ಪ್ರವಚನ, ನಾವು ಏನು ಮಾಡಬೇಕು ಅಂದರೆ ಪಾಠವನ್ನು ಗುರುಗಳಿಂದ ಕೇಳಿದ ಮೇಲೆ ಮತ್ತೆ ಸ್ವಾಧ್ಯಾಯ ಅಂದರು, ಅಂದರೆ ಸ್ವಪ್ರವಚನ. ನಾವು ಇನ್ನೊಬ್ಬರಿಗೆ ಪ್ರವಚನ ಮಾಡುವ ಮುಂಚೆ ನಮಗೆ ನಾವು ಪ್ರವಚನ ಮಾಡಿಕೊಳ್ಳಬೇಕು. ನಮಗೆ ನಾವು ಪ್ರವಚನ ಮಾಡಿ, ನಾವು ಮಾಡಿದ ಪ್ರವಚನ ನಮಗೆ ಅರ್ಥ ಆದರೆ ಆಮೇಲೆ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಶುರು ಮಾಡಬೇಕು. ಈ ಕೆಲವರು ಅಂದರೆ ಪ್ರವಚನ ಮಾಡುವರು ತಮಗೆ ಪ್ರವಚನ ಮಾಡೋದೇ ಇಲ್ಲ, ಅವರಿಗೂ ಅರ್ಥ ಆಗೋದಿಲ್ಲ, ಕೆಲವರಿಗೂ ಅರ್ಥ ಆಗೋದಿಲ್ಲ. ಮೊದಲು ನಮಗೆ ನಾವು ಸೆಲ್ಫ್ ಸ್ಟಡಿ ಅಂತ ಹೇಳ್ತೇವಲ್ಲ, ಅದನ್ನು ಸ್ವಾಧ್ಯಾಯ. ಸೆಲ್ಫ್ ಸ್ಟಡಿ ಅಂದರೆ ಏನು? ಸ್ವಾಧ್ಯಾಯ ಪ್ರವಚನೇ ಸ್ವಪ್ರವಚನ, ನಾನು ಕಲಿತದ್ದನ್ನು ನನಗೇ ಹೇಳೋದು. ಹೌ ಮಚ್ ಐ ಆಮ್ ಕನ್ವಿನ್ಸ್ಡ್, ನನಗೇನು ಓದಿದ್ದೇನೆ, ನನಗೆ ಎಷ್ಟು ಕನ್ವಿನ್ಸ್ ಆಯಿತು. ನನಗೆ ಕನ್ವಿನ್ಸ್ ಆದ ಮೇಲೆ ನಾನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ತೊಡಗಬೇಕು. ಅಲ್ಲಿ ತನಕ ಇನ್ನೊಬ್ಬರಿಗೆ ಪತಂಜಲಿ ಹೇಳಿದ ಅದ್ಯತ್ವೇತು ತ್ವರಿತ ಮಧಿತ್ಯ ಪ್ರವಕ್ತಾರೋ ಭವಂತಿ,
ಇವತ್ತಿನ ಕಾಲ ಕೆಟ್ಟ ಹೋಗಿದೆ ಅಂತಾರೆ ಪತಂಜಲಿ. ಏನು ಅಂದರೆ ಇವತ್ತು ಪರೀಕ್ಷೆ ಕೊಡ್ತಾರೆ, ನಾಳೆ ರಿಸಲ್ಟ್ ಬರುತ್ತೆ, ನಾಳ್ದು ಅಧ್ಯಾಪನ. ಏನು ನಿನ್ನೆ ವಿದ್ಯಾರ್ಥಿ, ಇವತ್ತು ಪ್ರೊಫೆಸರ್. ತ್ವರಿತ ಅಧೀತ್ಯ, ಓದಿದ ಮಾರನೇ ದಿವಸ ಪ್ರೊಫೆಸರ್ ಆಗ್ತಾರೆ, ಏನು ಪಾಠ ಮಾಡ್ತಾರೆ ಅವರು ಅಂತ ಕೇಳ್ತಾರೆ ಪತಂಜಲಿ. ಇವತ್ತು ಜ್ಞಾನಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋ ವಿಷಯವೇ ಹೊರಟು ಹೋಗಿದೆ. ಬರೇ ಸರ್ಟಿಫಿಕೇಟು, ಸರ್ಟಿಫಿಕೇಟ್ ಸಿಕ್ಕಿದ ಮುಂಚಿನ ದಿವಸ ವಿದ್ಯಾರ್ಥಿ, ಮಾರನೇ ದಿವಸ ಪ್ರೊಫೆಸರು. ಅದಲ್ಲ, ಮತ್ತೆ ಸ್ವಾಧ್ಯಾಯ ಮೊದಲು ನೀನು ನಿನಗೆ ಪಾಠ ಹೇಳಿಕೋ, ನಿನಗೆ ಪಾಠ ಹೇಳಿ ನಿರಂತರ ನಿನಗೆ ಪಾಠ ಮಾಡು. ನಿನ್ನ ಆತ್ಮಕ್ಕೆ ಅದು ಇಷ್ಟ ಆಯಿತೋ, ಮೆಚ್ಚುಗೆ ಆಯಿತೋ, ಅನುಭೂತಿ ಎಕ್ಸ್ಪೀರಿಯನ್ಸ್ ಆಯಿತೋ, ಅನುಭವಕ್ಕೆ ಬಂತೋ, ತಿಳಿಯಿತು ಅಂತ ಅನಿಸಿತೋ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡು. ನನಗೇ ತಿಳಿಯೋದನ್ನು ನಾನು ನಿಮಗೇನು ಹೇಳೋದು? ಮೊದಲು ನನಗೆ ನಾನು ಕನ್ವಿನ್ಸ್ ಮಾಡಿಕೊಳ್ಬೇಕು ನಾನು ಓದಿದ ವಿಷಯಗಳ ಬಗ್ಗೆ. ಅದು ಸ್ವಾಧ್ಯಾಯ. ಈ ರೀತಿ ಅಧ್ಯಯನ ಪೂರ್ತಿಯಾಗಿ ಸ್ವತಂತ್ರನಾದ ಭಗವಂತನ ವಿಷಯಕ್ಕವೇ ಆಗಿರಬೇಕು. ಮತ್ತು ಇನ್ಯಾವುದೋ ಕನ್ವಿನ್ಸ್ ಮಾಡೋದಲ್ಲ. ಯಾವುದೋ ಒಂದು ಸಬ್ಜೆಕ್ಟು ಅದನ್ನು ಕನ್ವಿನ್ಸ್ ಆದೇನು ಉಪಯೋಗ ಇಲ್ಲ. ಸ್ವತಂತ್ರಸ್ಯ ಸಮಸ್ತ ವೇದವು ಸ್ವತಂತ್ರನಾದ ಭಗವಂತನ ಅಧ್ಯಯನ ಅನ್ನುವ ಎಚ್ಚರದಿಂದ ಸರ್ವವೇದ ಪ್ರತಿಪಾದ್ಯತ್ವ ಭಗವಂತನಿಗೆ ಇರುವುದು ನಮಗೆ ಅರಿವಿಗೆ ಬರಬೇಕು, ಅನುಭವಕ್ಕೆ ಬರಬೇಕು. ಅದು ಸ್ವಾಧ್ಯಾಯ, ಅಧ್ಯಯನ, ನಿರಂತರ ಅಧ್ಯಯನ. ಇದೆಲ್ಲ ಕೃಷ್ಣ ಹೇಳುವ ಕ್ವಾಲಿಟಿಗಳು. ಅಧ್ಯಾತ್ಮದಲ್ಲಿ ಏನು ಹೊಸತು ಹೇಳುವುದಿಲ್ಲ ಅವನು, ಇದ್ದದ್ದನ್ನು ನಮಗೆ ಅದನ್ನು ನೆನಪಿಸ್ತಾನಷ್ಟೇ. ಅದರ ನಂತರ ಎಂಟನೇದ್ದು ತಪಸ್ಸು, ಒಂಬತ್ತನೇದ್ದು ಆರ್ಜವ. ತಪಸ್ಸು ಅಂತಂದರೆ ಬಹಳ ಜನ ಏನು ಹೇಳ್ತಾರೆ ಅಂದರೆ ಗೀತೆಯಲ್ಲೇ ಹಿಂದೆ ಬಂದಿದೆ, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾನಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ ಅಂತೆಲ್ಲ ಹೇಳಿದ್ದಾರೆ. ಮನಃಪ್ರಸಾದ ಅದು ವಾಂಗ್ಮಯ ತಪ, ಶುದ್ಧವಾಗಿರತಕ್ಕಂಥ ವಾಕು ಅದು ವಾಂಗ್ಮಯ ತಪಸ್ಸು. ಒಳ್ಳೆಯ ಮಾತನಾಡುವುದು, ಇನ್ನೊಬ್ಬರಿಗೆ ನೋವಾಗದಂಥ ಮಾತಾಡುವುದು ಅಥವಾ ಮೌನ, ಶಾಸ್ತ್ರವನ್ನು ಓದುವುದು, ಇದೆಲ್ಲ ಶಾಸ್ತ್ರವನ್ನು ಓದುವುದು ವಾಂಗ್ಮಯ ತಪಸ್ಸು. ಮನನ ಮಾಡುವುದು, ಶುದ್ಧವಾದ ಮನಸ್ಸು, ಇದು ಮಾನಸಿಕ ತಪಸ್ಸು. ದೊಡ್ಡವರಿಗೆ ಗೌರವ ಕೊಡುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು, ಪ್ರಾಮಾಣಿಕತೆ, ಇದೆಲ್ಲ ಶಾರೀರಿಕ ತಪಸ್ಸು ಅಂತೆಲ್ಲ ಹೇಳಿದ್ದಾರೆ ಕೃಷ್ಣ, ಹಿಂದೆ ಹೇಳಿ ಆಗಿದೆ. ಅದರಿಂದ ಎಲ್ಲರೂ ಏನು ಹೇಳೋದಂದ್ರೆ ಇಲ್ಲಿ ತಪ ಅಂತ ಬಂತಲ್ಲ, ತಪ ಅಂದರೆ ಉಕ್ತ ಲಕ್ಷಣಂ. ಕೃಷ್ಣನೇ ಹಿಂದೆ ಹೇಳಿದ ತಪಸ್ಸನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ ಅಂತ. ಅದಲ್ಲ, ಯಾಕೆಂದರೆ ಅಲ್ಲಿ ಹೇಳಿದಂಥ ಎಲ್ಲ ವಿಷಯಗಳನ್ನು ಸ್ವಾಧ್ಯಾಯ ಇಲ್ಲಿ ಬೇರೆ ಹೇಳ್ತಾನೆ, ಶೌಚವನ್ನು ಬೇರೆ ಹೇಳ್ತಾನೆ, ಆರ್ಜವನ್ನು ಬೇರೆ ಹೇಳ್ತಾನೆ, ಎಲ್ಲ ಬೇರೆ ಹೇಳ್ತಾನೆ. ಅಲ್ಲಿ ಹೇಳಿದ ತಪಸ್ಸು ಇಲ್ಲಿ ವಿವಕ್ಷೆ ಈ ತಪಸ್ಸಬ್ದಿಂದ ಆದರೆ ಮತ್ತೆ ಪುನಃ ಬೇರೆ ಬೇರೆ ಹೇಳುವುದು ಯಾಕೆ? ಎಲ್ಲ ಬೇರೆ ಹೇಳ್ತಾನೆ, ಮನಃಪ್ರಸಾದ ಬೇರೆ ಹೇಳಿದ್ದಾನೆ, ಬ್ರಹ್ಮಚರ್ಯ ಬೇರೆ ಹೇಳ್ತಾನೆ, ಅಹಿಂಸೆ ಬೇರೆ ಹೇಳ್ತಾನೆ, ಎಲ್ಲ ತಪಸ್ಸು ಅಲ್ಲಿ ಹೇಳಿದ್ದು ಇಲ್ಲಿ ಬೇರೆ ಬೇರೆ ಹೇಳ್ತಾನೆ, ಮತ್ತೆ ತಪಸ್ಸು ಎಂಥದ್ದು? ಹಾಗಾದರೆ ಇಲ್ಲಿ ತಪಸ್ಸೇ ಬೇರೆ, ಅಲ್ಲಿ ಹೇಳಿದ ತಪಸ್ಸು ಬೇರೆ, ಇಲ್ಲಿ ಹೇಳಿದ ತಪಸ್ಸು ಬೇರೆ. ಇದು ಯಾವುದು ಗೊತ್ತುಂಟ? ಸ್ವಾಧ್ಯಾಯ ದಮಃ ಅಂದರೆ ನಮ್ಮ ಮನಸ್ಸನ್ನು ದಮನ ಮಾಡಿ ತಪ್ಪುದಾರಿಗೆ ಹೋಗದಂತೆ ಮನಸ್ಸನ್ನು ಟ್ರೈನ್ ಮಾಡುವುದು. ಆದ್ದರಿಂದ ಶಾಸ್ತ್ರದ ನಿರಂತರ ಅಧ್ಯಯನ ಸ್ವಾಧ್ಯಾಯ ಆಯಿತು. ಶಾಸ್ತ್ರದ ನಿರಂತರ ಅಧ್ಯಯನದಿಂದ ಅದಕ್ಕೆ ಕೆಲವು ತೊಂದರೆಗಳಿರ್ತವೆ. ಏನು ಅಂದರೆ ಎರಡು ತೊಂದರೆಗಳು ಶಾಸ್ತ್ರದ ನಿರಂತರ ಅಧ್ಯಯನಕ್ಕೆ, ಎರಡು ಚಾಪಲಗಳು ತೊಂದರೆ ಮಾಡ್ತವೆ. ಜಿಹ್ವೋಪಸ್ಥ ಜಯ ಅಂತ ಒಂದು ನಾಲಿಗೆ ತೊಂದರೆ ಮಾಡುತ್ತೆ, ಅವನು ತಿಮ್ಮಂಡಿ ಆಗಿಬಿಟ್ರೆ ಓದಲಿಕ್ಕೆ ಮನಸ್ಸು ಬರೋದಿಲ್ಲ. ಆಮೇಲೆ ಇನ್ನೊಂದು ಸೆಕ್ಸು. ಇದೆರಡು ಅಧ್ಯಯನಕ್ಕೆ ಶತ್ರುಗಳು, ನಾಲಿಗೆ ಮತ್ತು ಸೆಕ್ಸು. ಇಲ್ಲಿ ತಪಸ್ಸು ಅಂತ ಹೇಳೋದು ಅದನ್ನು, ಸೆಕ್ಸನ್ನು ತಿನ್ನುವ ಚಪಲವನ್ನು ನಿಯಂತ್ರಣ ಮಾಡುವ. ಅದನ್ನು ಆಚಾರ್ಯರು ಬರೆದು ಬ್ರಹ್ಮಚರ್ಯಾಧಿಕಂ ತಪಃ ಅಂತ ಬರ್ಬೋದು. ಒಂದು ಸೆಕ್ಸನ್ನು ಕಂಟ್ರೋಲ್ ಮಾಡುವುದು, ಮತ್ತೊಂದು ಆದಿಶಬ್ದದಿಂದ ನಾಲಿಗೆಯನ್ನು ತಿನ್ನುವ ಚಪಲವನ್ನು ಕಂಟ್ರೋಲ್ ಮಾಡುವುದು. ಜಿಹ್ವೋಪಸ್ಥ ಜಯ ತಪಸ್ಸು ಅಂದರೆ ಅರ್ಥಾತ್ ಒಳ್ಳೆಯದನ್ನು ಸಾಧಿಸುವುದಕ್ಕೋಸ್ಕರ ನಮ್ಮ ದೇಹಕ್ಕೆ ನಾವು ಕೊಡ್ತಕ್ಕಂಥ ದಂಡನೆ. ಡಾಕ್ಟ್ರು ಹೇಳಿದರೆ ಮಾಡ್ತೇವೆ, ನೀವು ಆಹಾರ ಕಮ್ಮಿ ಮಾಡಬೇಕು, ವೆಯ್ಟ್ ಕಮ್ಮಿ ಆಗಬೇಕು, ಇದ್ರ ಬೇಗ ಸಾಯ್ತೀರಿ ಅಂದರೆ ಎಲ್ಲ ಕಮ್ಮಿ ಆಗುತ್ತೆ. ಆದರೆ ಕೃಷ್ಣ ಹೇಳ್ತಾನೆ ವೆಯ್ಟ್ ಕಮ್ಮಿ ಆಗಬೇಕು ಅಧ್ಯಾತ್ಮಕ್ಕೂ, ಬರೀ ಡಾಕ್ಟ್ರು ಹೇಳಿದ್ರು ಅಂತ ವೆಯ್ಟ್ ಕಮ್ಮಿ ಆಗೋದಲ್ಲ. ನೀವು ಕಮ್ಮಿ ತಿನ್ನಿ, ಕಮ್ಮಿ ವೆಯ್ಟ್ ಬಳಸ್ಕೊಡಿ, ಫ್ಯಾಟ್ ಬಳಸ್ಕೋಬೇಡಿ. ಯಾಕೆಂದರೆ ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತಿ ಆಗುವುದಿಲ್ಲ, ಎಲ್ಲ ಫ್ಯಾಟ್ಂದ ತಲೆಯೂ ದಪ್ಪಾಗಿಬಿಡುತ್ತೆ. ಬರೀ ಹೊಟ್ಟೆ ಎದೆ ಮಾತ್ರ ಅಲ್ಲ, ತಲೆಯೂ ದಪ್ಪಾಗಿಬಿಡುತ್ತೆ. ಅದು ಜ್ಞಾನ ಯೋಗದಲ್ಲಿ ನೀವು ನಿರತರಾಗಬೇಕಾಗಿದ್ದರೆ ಮೊದಲು ಆಹಾರದ ನಿಯಂತ್ರಣ ಇರಲಿ, ಉಪವಾಸಾದಿಗಳ ದೇಹವನ್ನು ಒಳ್ಳೆಯ ಕೆಲಸಕ್ಕೋಸ್ಕರ ದಂಡಿಸುವುದು ತಪಸ್ಸು. ಅದು ಯಾವುದಂದರೆ ಬ್ರಹ್ಮಚರ್ಯವೂ ಸೇರಿತು, ಉಪವಾಸಾದಿಗಳು ಎಲ್ಲ ಸೇರಿತು. ಏನೇನು ನಾವು ವ್ರತೋಪವಾಸಗಳನ್ನು ಮಾಡ್ತೇವೆ
ಅದೆಲ್ಲವೂ ತಪಸ್ಸು ಅಂತ ಇಲ್ಲಿ ವಿವಕ್ಷಿತ ಕೃಷ್ಣ ಹೇಳುದು. ಅಂದರೆ ಒಳ್ಳೆಯ ಕೆಲಸಕ್ಕೋಸ್ಕರ ನಮ್ಮ ಮನಸ್ಸು ಅಣಿಯಾಗಬೇಕಾಗಿದ್ದರೆ ದೇಹವು ಅಣಿಯ ಮನಸ್ಸು ಅಣಿಯಾಗಿದೆ. ಮನಸ್ಸು ಹೇಳುತ್ತೆ ಸ್ವಾಮಿ, ಆದರೆ ಏನು ಮಾಡಬಹುದು, ದೇಹ ಕೇಳೋಲ್ಲ. ಹಂಗೆ ಇವರು ಸ್ವಾಧೀನ ಇಲ್ಲ, ಬೆಳೆದುಬಿಟ್ಟಿದೆ. ಅದಕ್ಕೆ ದೇಹವನ್ನು ಮಣಿಸುವಂಥ ವಿಧಾನ ಅದು ತಪಸ್ಸು. ದೇಹವನ್ನು ಮಣಿಸುವುದರ ಮೂಲಕ ಮನಸ್ಸನ್ನು ಮಣಿಸುವುದು ದಮ. ನೋಡಿ, ತಪಸ್ಸು ಮತ್ತು ದಮ ಅಲ್ಲಿಗೆ ಬಂತು. ಸ್ವಾಧ್ಯಾಯ ತಪಃ, ಹೀಗೆ ದೇಹವನ್ನು ಮಣಿಸಿ ಆಹಾರ ನಿಯಂತ್ರಣ. ಅದಕ್ಕೋಸ್ಕರ ಹಿಂದಿನವರೆಲ್ಲ ಬದರಿಗೆ ಹೋದರೆ, ಕಾಶಿಗೆ ಹೋದರೆ ತಮಗೆ ಇಷ್ಟವಾದನ್ನು ಏನಾದ್ರು ಬಿಟ್ಟು ಬರೋದು. ಅದನ್ನು ತಿನ್ನೋಲ್ಲ, ಮಾವಿನ ಹಣ್ಣು ಇಷ್ಟ ಆದವರು ಬದರಿಗೆ ಹೋಗಿ ಮಾವಿನ ಹಣ್ಣು ಬಿಟ್ಟು ಬರೋದು. ಕೆಲವನ್ನು ಮೈಸೂರು ಪಾಕ್ ಇಷ್ಟ ಆದವರು ಬದರಿಗೆ ಹೋಗಿ ಮೈಸೂರು ಪಾಕ್ ಬಿಟ್ಟು ಬರೋದು. ಇದೆಲ್ಲ ಯಾಕೆ ಅಂದರೆ ಅಲ್ಲಿ ದೇವರಿಗೆ ನಾವು ಬಿಡಬೇಕು, ಬಿಟ್ಟರಿಂದ ಏನು ಲಾಭ ಇಲ್ಲ, ಬಿಡದಿದ್ದ ನಷ್ಟವೂ ಇಲ್ಲ, ನಮಗೇ ಲಾಭ. ಒಂದು ಹೆಡೆ ನಿಮಿತ್ತ ಅಲ್ಲಿ ತನಕ ಹೋದ್ರೆ ಅಲ್ಲಪ್ಪ, ದೇವ್ರ ಮುಂದೆ ಏನಾದರೂ ಒಂದು ತ್ಯಾಗ ಮಾಡಿ ಬನ್ನಿ, ಬಿಟ್ಟು ಬನ್ನಿ ಅಂತ. ಇದು ಮುಖ್ಯ ಆಗೋದು. ಆ ತ್ಯಾಗಕ್ಕೊಂದು ಹೆಡೆ ಬಿಡಬೇಕು ಅನ್ನೋದು ಸಹಜವಾಗಿ ಆಗದೇ ಇದ್ದಾಗ ಅಲ್ಲಿ ಹೋಗಿ ಆದರೂ ಬಿಡ್ರಿ ಅಂತ. ನೋಡಿ ತಮಾಷೆ ಏನು ಅಂದರೆ, ಇಷ್ಟೆಲ್ಲ ನಿಯಮ ಮಾಡಿದ್ರು ಅಲ್ಲಿ ಯಾರೋ ನಾನು ಹೋದಾಗ ಕೇಳಿದರು ನನ್ನ ಹತ್ರ, ಬದರಿಗೆ ಬಂದಿದ್ದೀರಲ್ಲ ನೀವು, ಏನು ಬಿಡಿ, ಏನು ಬಿಡೋಲ್ಲ ಅಂದೆ. ಹೌದಾ, ಯಾಕೆ ಬೆಲ್ಲ ಬಂದವರು ಎಲ್ಲ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾದದ್ದು ನಾನು ಬಿಡ್ತಾ ಇದ್ದೇನೆ, ಮತ್ತೆ ಯಾಕೆ ಬಿಡು, ಏನು ಬದರಿಯನ್ನೇ ಬಿಡ್ತಾ ಇದ್ದೇನೆ, ಮತ್ತೆ ಇನ್ನೇನು ಬಿಡಬೇಕು, ಬದರಿಯನ್ನು ಬಿಟ್ಟು ಮನೆ ವಾಪಸ್ ಹೋಗ್ತಾ ಇದ್ದೇನೆ ನಾನು, ಬದರಿಗಿಂತ ಮುಖ್ಯವಾದ ಬಿಡ್ಲಿಕ್ಕೆ ಇನ್ನೇನು ಉಂಟು, ಏನು ಬಿಡೋಲ್ಲ ಅಲ್ಲ. ಅಲ್ಲ ಯಾಕೆ ಹೇಳಿದೆ ಅಂದರೆ, ಬಿಡುವುದು ಅಷ್ಟು ಸುಲಭ ಅಲ್ಲ, ಅದು ಆ ನೆಪದಿಂದ ಆದರೂ ಬರಲಿ ಅಂತ ದೇವರ ಹತ್ರ ಹೋಗಿ ಏನೋ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಕಡೆಗೆ ಅದು ತಪಸ್ಸು, ನಮಗೆ ನಾಲಿಗೆ ಬೇಕು ಅಂತ ಹೇಳುವುದನ್ನು ತಿನ್ನದೇ ಇರೋದು. ನಮ್ಮ 4 ತಿಂಗಳು ವ್ರತ ಉಂಟಲ್ಲ, ಶಾಖವ್ರತ, ದಧಿ ವ್ರತ, ಕ್ಷೀರವ್ರತ, ದ್ವಿದಳ ವ್ರತ, ಯಾಕೆ ಮಾಡಿದ್ದದು ನೋಡಿ. ಮಳೆ ಬಂತು, ಮಳೆ ಬಂದು ಒಳ್ಳೆ ಹಸಿರು ಹಸಿರು ವಾಣಿ ಬೆಳೆಯಿತು ಕಾಯಿಪಲ್ಲೆ, 1 ತಿಂಗಳು ತಿನ್ನಬೇಡ ಅನ್ನೋದು ಶಾಖವ್ರತ. ಅದು ಫ್ರೆಶ್ ಬಂದಾಗ ನಿಯಂತ್ರಣ ಮಾಡು. ಆಮೇಲೆ ಆ ತಿಂಗಳೆಲ್ಲ ಹುಲ್ಲು ತಿಂದು ದನಗಳು ಒಳ್ಳೆ ಫಸ್ಟ್ ಕ್ಲಾಸು ಒಳ್ಳೆ ಹಾಲು ಕೊಡ್ಲಿಸನ್ ಮಾಡಿದ್ವು, 2 ತಿಂಗಳು ಹಾಲು ಮೊಸರು ಬಿಟ್ಬಿಡೋದು. ಆಮೇಲೆ 4ನೇ ತಿಂಗಳಲ್ಲಿ ನಿಜವಾಗಿ ಗಡ್ಡೆ ಗೆಣಸುಗಳು ಆವಾಗ ಬೆಳೆದು ಸಿಗೋದು. ಅದು ಸಿಗೋ ಕಾಲ, ಅದನ್ನು ತಿನ್ನು, ಗೆಡ್ಡೆ ಗೆಣಸು ತಿನ್ನು. ಇದನ್ನು ಬಿಟ್ಟದನ್ನ 4 ತಿಂಗಳು ನೀವು ನಿಯಂತ್ರಣ ಮಾಡಿಬಿಟ್ರೆ 5ನೇ ತಿಂಗಳು ಮತ್ತೆ ಚಾಪಲ ಬರುವುದೇ ಇಲ್ಲ. ಆಹಾರದ ಯಾವಾಗಲೂ ಒಂದು ರೂಢಿ ಮಾಡಿಬಿಟ್ರೆ ನಮ್ಮ ಎಲ್ಲ ಇಂದ್ರಿಯಗಳ ಅಭ್ಯಾಸ ಏನು ಗೊತ್ತುಂಟ, ನೀವೀಗ ಚಿಕ್ಕಂದಿನಿಂದ ನಾನ್ ವೆಜ್ಜನ್ನು ಬೇಡ ಅಂತ ಬಿಟ್ಟರೆ ಮತ್ತೆ ಈಗ ಕೊಟ್ಟರೆ ತಿನ್ಲಿಕ್ಕಾಗತ್ತ? ನಾಲಿಗೆಗೆ ನೀವು ಏನು ಅಭ್ಯಾಸ ಮಾಡಿದಿರಿ ಅದನ್ನ ಗಟ್ಟಿ ಹಿಡ್ಕೊಂಡು ಬಿಡುತ್ತೆ, ಮತ್ತೆ ಬೇಡ ಅಂತ, ಮತ್ತೆ ಹೊಸ್ತು ಯಾವುದೂ ಬೇಡ ಅನ್ನತ್ತೆ. ಅದಕ್ಕೋಸ್ಕರ ಇದೆಲ್ಲ ನೋಡಿ, ನಮ್ಮ ಚಾಪಲವನ್ನು ನಿಯಂತ್ರಿಸಲಿಕ್ಕೋಸ್ಕರ ನಾವು ದೇಹಕ್ಕೆ ಕೊಡತಕ್ಕಂಥ ಶಿಕ್ಷಣ ಅದು, ಶಿಕ್ಷೆ ಅಲ್ಲ, ಇಟ್ ಈಸ್ ಟ್ರೈನಿಂಗ್, ನಾಟ್ ಪನಿಷ್ಮೆಂಟ್. ಅದಕ್ಕೆ ತಪಸ್ಸು ಅಂತ, ದೇಹವನ್ನು ಅಧ್ಯಾತ್ಮದ ಕಡೆಗೆ ಮಣಿಸುವುದಕ್ಕೆ ಮಾಡುವ ಟ್ರೈನಿಂಗು, ಅದು ಬ್ರಹ್ಮಚರ್ಯ, ಉಪವಾಸ ಇತ್ಯಾದಿಗಳು, ಅದು ತಪಸ್ಸು. ಆಯಿತು, 9ನೇದ್ದು ಬಹಳ ಮುಖ್ಯವಾದ್ದು. ಇದೆಲ್ಲ ಇದ್ದು ಇದು ಇಲ್ಲದೇ ಇದ್ದರೆ ಯಾವುದು ಉಪಯೋಗ ಇಲ್ಲ. ಆರ್ಜವಂ ಅಂದರು, ಆರ್ಜವಂ ಅಂದರೆ ಪ್ರಾಮಾಣಿಕತೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಒಳಗಿಂದ ಒಂದು ಬೇರೆ, ಒಳಗಿಂದ ಬೇರೆ, ಮಾತೇ ಬೇರೆ, ಒಳಗಿನ ಯೋಚನೆಯೇ ಬೇರೆ. ಈ ಒಳಗಿಂದ ಮಾತಾಡುವಾಗ ಏನು, ಎಷ್ಟು ನಯ, ಎಷ್ಟು ವಿನಯ, ಎಲ್ಲ ದೇವರ ಇಚ್ಛೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಹೇಳ್ಬೋದಕ್ಕೆ ನಾನು ಕಷ್ಟ ಉಂಟ? ಅದು ಒಳಗಿಂದ ಆ ಫೀಲಿಂಗ್ ಇಲ್ಲ. ಮತ್ತೆ ಯಾಕೆ ಹೇಳ, ನಿಮ್ಮನ್ನು ಮೋಸ ಮಾಡೋದಕ್ಕೋಸ್ಕರ ನಾನು ದೊಡ್ಡ ಆಸ್ತಿಕ ಅಂತ ಹೇಳಿ ನಿಮ್ಮನ್ನು ಚೀಟ್ ಮಾಡೋದಕ್ಕೋಸ್ಕರ ನಾನು ಹೇಳ್ಬೋದಲ್ಲ ಹಾಗೆ? ನೀನು ಪ್ರಾಮಾಣಿಕನಲ್ಲದೇ ಇದ್ದರೆ ವೇದಾಂತಕ್ಕೆ ಬರಬೇಡ. ಇದನ್ನು ಇವತ್ತು ವೇದಾಂತ ಪಾಠ ಹೇಳುವವರಿಗೆ ಕಲಿಸಿಕೊಡೋದಿಲ್ಲ. ದೊಡ್ಡ ಕಷ್ಟ ಏನಂದರೆ ಹೆಚ್ಚಿನ ವೇದಾಂತಿಗಳು ಅಪ್ರಾಮಾಣಿಕರಾಗ್ತಾ ಇದ್ದಾರೆ. ಯಾಕಂದರೆ ಅದು ಗೊತ್ತೇ ಇಲ್ಲ ಅವರಿಗೆ, ಪ್ರಾಮಾಣಿಕತೆ ಬೇಕು ವೇದಾಂತಕ್ಕೆ ಅಂತ. ವೇದಾಂತದ ಪುಸ್ತಕಗಳನ್ನು ಓದುವುದರಿಂದ ವೇದಾಂತ ದಕ್ಕುವುದಲ್ಲ, ಅದನ್ನು ಆಚರಣೆಗೆ ತರುವುದರಿಂದ. ಅದು ಯಾವುದನ್ನು ವೇದಾಂತ ಓದಿ ನಮ್ಮಲ್ಲಿ ಏನಾಗಬೇಕು ಅಂದರೆ ಪ್ರಾಮಾಣಿಕತೆ ಬೆಳೆಯಬೇಕು. ಆರ್ಜವಂ, ಆರ್ಜವಂ ಅಂದರೆ ರುಜು, ಸರಳ, ನೇರ, ನೇರ ನಡೆ ನುಡಿ, ಅದೇ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಮಾತನಾಡುವುದೊಂದು, ಮಾಡೋದೊಂದು, ಎದುರಿನಲ್ಲಿ ಮಾತೇ ಬೇರೆ. ಯಾರ ಮನೆ ಬಂದು ಕೂಡಲೇ ನಾನು ನೋಡಿದ್ದೇನಪ್ಪ, ಬಹಳ ಆಚಾರವಂತರೊಬ್ಬರು, ಒಳ್ಳೆ ವಿದ್ವಾಂಸರು, ಶಾಸ್ತ್ರ ಓದಿದವರು, ಒಂದು ದಿವಸ ಬಂದು ನಮ್ಮ ಮನೆಗೆ ಬರಬೇಕು, ನಿಮ್ಮ ಪಾದದ ಧೂಳಿ ನಮ್ಮ ಮನೆಗೆ ಭಾರಿ ಆಶ್ಚರ್ಯ ಆಯ್ತಾನೆ. ಯಾಕಪ್ಪ, ಬೆಂಗಳೂರಿನಲ್ಲಿ ಧೂಳಿಗೇನು ಕಡಿಮೆ ಆಗಿದೆಯಾ?
ಇದೇನು ನಮ್ಮ ಪಾದ ಧೂಳಿ ಆಗ ಬೆಂಗಳೂರಿನಲ್ಲಿ ಗುಡಿಸಿದಷ್ಟು ಧೂಳಿ ಬಂದುಬಿಡುತ್ತೆ, ಮನೇಲಿ ಗುಡಿಸಲಿಕ್ಕೆ ಪುರಸುತ್ತಿಲ್ಲ, ನಿಮ್ಮ ಪಾದದ ಹುಳಿ ನಮ್ಮ ಮನೆಗೆ ಬೀಳಬೇಕು. ಆಹಾ, ಅಂತಂದರೆ ಬಹಳ ಆಶ್ಚರ್ಯ ಆಯಿತು ನನಗೆ. ನನಗೇನು ಹೋದೆ, ಆಯಿತು ನಮ್ಮ ಮನೆಗೆ ನಿಮ್ಮ ಪಾದ ಧೂಳಿ ಹಾಕಿದ್ರಿ, ಮನೆ ಪಾವನವಾಯಿತು, ತುಂಬ ಸಂತೋಷವಾಯಿತು ಅಂತ ಹೇಳಿದರು. ಆಯಿತು ಬಂದೆ. ಮರುದಿವಸ ಯಾರೋ ಹೇಳಿದರು, ಅವರು ಅಲ್ಲಿ ಕೂತ್ಕೊಂಡು ಬಾಯಿ ಬಂದಾಗ ಬೈತಾಯಿದ್ರು ನಿಮ್ಮನ್ನು, ನಿಮ್ಮ ಪಾದ ಧೂಳಿ ಕೇಳಿದರು. ಇದು ವೇದಾಂತ ವೈದ್ಯವರ ಪ್ರಾರಬ್ಧ ಕರ್ಮ. ಹೋದ ಕೂಡಲೇ ಟೀಕೆ ಮಾಡೋದು, ಇದು ನನ್ನ ನಿಮ್ಮ ಪಾದ ಧೂಳಿ, ನಮ್ಮ ಮನೆ ಬಿತ್ತು, ಪವಿತ್ರ ಆಯಿತು. ಈ ನಾಟಕ ಕಂಪನಿ ಮಾಡಲಿಕ್ಕೆ ವೇದಾಂತ ಓದಬೇಕ? ಆದರೆ ಹೆಚ್ಚಿನ ವೇದಾಂತ ಓದೋರು ನಾಟಕ ಕಂಪನಿ ಮಾಡ್ತಾ ಇದ್ದಾರೆ. ಅವ್ನು ನಾಟಕ ಕಂಪನಿ ಸೇರ್ಬೋದಲ್ಲ, ಯಾಕೆ ಶಾಸ್ತ್ರ ಓದಬೇಕು? ಪ್ರಾಮಾಣಿಕತೆ ಬಹಳ ಮುಖ್ಯ. ನಾವು ಏನೋ ಅದನ್ನು ಮುಚ್ಚಿಟ್ಟು ಇನ್ನೇನೋ ಆಗಿ ತೋರಿಸುವುದರಿಂದ ವೇದಾಂತ ಆಗುವುದಿಲ್ಲ. ಅದು ಇದನ್ನೇ ಹೇಳ್ತಾನೆ, ಆರ್ಜವಂ, ಮೊದಲು ನೀನು ಪ್ರಾಮಾಣಿಕನಾಗು, ನೇರ ನಡೆ ನುಡಿ, ಒಳಗೊಂದು ಹೊರಗೊಂದು ಮಾಡಬೇಡ, ನಾಟಕ ಕಂಪನಿ ಮಾಡಬೇಡ. ಯಾವತ್ತೂ ನಾಟಕ ಕಂಪನಿಯಿಂದ ವೇದಾಂತ ಬರೋಲ್ಲ. ನಾಟಕ ಕಂಪನಿಯವರಿಗಾದರೂ ವೇದಾಂತ ಅರ್ಥ ಆದೀತು, ವೇದಾಂತ ಓದೋರಿಗೆ ಅರ್ಥ ಆಗದ ಸ್ಥಿತಿ ಬಂದಿದೆ. ಇವತ್ತು ನನಗೊಬ್ಬರು ಮಿಲಿಟ್ರಿ ಆಫೀಸರು, ಅವ್ರು ನನ್ನ ಹತ್ರ ಒಂದು ಸರ್ತಿ ಮಾತಾಡ್ಲಿಕ್ಕೆ ಬಂದರು. ಅವರು ಕಾಶ್ಮೀರದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದಂಥ ಒಬ್ಬ ಮೇಜರ್, ದೊಡ್ಡ ಯುದ್ಧದಲ್ಲಿ ಭಾಗವಹಿಸಿದಂಥ ಎಕ್ಸ್ಪೀರಿಯನ್ಸ್ಡ್ ಮೇಜರ್ ಅವರು. ಅವರು ನನಗೆ ತಿಳಿದ ಹಾಗೆ ಈಗ ರಿಟೈರ್ ಆಗಿ ಬೆಂಗಳೂರಿನಲ್ಲಿ ಎಲ್ಲೋ ಇರಬೇಕು, ನನಗೆ ಸಿಕ್ಕಿದ್ದವರು ಬೇರೆ ಕಡೆ ಬೆಂಗಳೂರಿನಲ್ಲಿ ಅಲ್ಲ. ಅವರು ಏನು ಹೇಳಿದರು ಗೊತ್ತಾ, ಆಚಾರ್ಯರೇ, ಶಾಸ್ತ್ರ ಓದಿದವರಿಗೆ ಮೃತ್ಯು ಅಂದರೆ ಏನೂ ಗೊತ್ತುಂಟೋ ಇಲ್ಲವೋ ನನಗೆ ಗೊತ್ತಿಲ್ಲ. ಮೃತ್ಯುವಿನ ಭೀಕರತೆಯನ್ನು ಪ್ರತಿಕ್ಷಣ ಅನುಭವಿಸುವರು ನಾವು. ನಮಗೆ ಮೃತ್ಯುವಿನ ಪರಿಹಾರಕನಾದ ಭಗವಂತನ ಬಗ್ಗೆ ನಮಗೆ ಇರುವ ಎಚ್ಚರ ನಿಮಗೆ ಬರೇ ಪುಸ್ತಕದಲ್ಲಿ ಓದಿದವರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಪ್ರತ್ಯಕ್ಷ ಪ್ರಾಕ್ಟಿಕಲ್ ಅಂದವರು. ನಮಗೆ ಮೃತ್ಯು ಅನ್ನೋದು ನಿತ್ಯ ದರ್ಶನ, ಸಾವಿನ ಜೊತೆಗೆ ಬದುಕುವವರು. ಮೃತ್ಯುವಿನ ಭೀಕರತೆ ಏನು ಅಂತ ನಿಮಗೆ ಶಾಸ್ತ್ರ ಓದಿ ಅರ್ಥ ಆಗಲಿಕ್ಕಿಲ್ಲ, ನಮಗೆ ಅರ್ಥ ಆಗುತ್ತೆ. ಅದು ಅಂದರೆ ಅದು ಪ್ರಾಮಾಣಿಕತೆ, ಅದು ನಿಜವಾಗಿ ಅನುಭವಿಸಿ ಬಂದ ಪ್ರಾಮಾಣಿಕತೆ ವೇದಾಂತ ಆಗಬೇಕು ಹೊರತು ವೇದಾಂತದ ಮುಖವಾಡ. ಅವ್ರ ಕೃಷ್ಣ ಹೇಳೋದು ಅದು ಮುಖವಾಡ ವೇದಾಂತದ್ದು, ಒಳಗಿರುವುದು ಬೇರೆ, ವೇದಾಂತ ಇಲ್ಲವೇ ಇಲ್ಲ ಮುಖದಲ್ಲಿ. ನಾವು ಎಲ್ಲರೂ ಒಂದಲ್ಲ ಒಂದು ವಿಧದ ಮುಖವಾಡದಿಂದ ಬದುಕುತ್ತಾ ಇದ್ದೇವೆ. ಯಾಕೆ ಅಂದರೆ ನಮಗೆ ತೋರಿಸಲಿಕ್ಕೆ ಒಳ್ಳೆಯ ಮುಖ ಇಲ್ಲ, ಅಥವಾ ಕೆಲವರಿಗೆ ಮುಖವೇ ಇಲ್ಲ, ಮುಖವಾಡ ಮಾತ್ರ ಇರೋದು, ತೆಗೆದುಬಿಟ್ರೆ ಏನೂ ಇಲ್ಲ, ಝೀರೋ. ನಾವು ಮುಖವಾಡ ಕಳಚಿ ಬದುಕಬೇಕು ಅಂತಾನೆ ಕೃಷ್ಣ. ನೀವು ಏನೋ ಅದು ಮುಖ್ಯ ನನಗೆ, ನೀವು ಏನನ್ನು ಎಕ್ಸ್ಪೋಸ್ ಮಾಡ್ತೀರಿ ಅದು ನನಗೆ ಮುಖ್ಯ ಅಲ್ಲ, ಎಕ್ಸ್ಪೋಷರ್ ನನಗೆ ಬೇಡ. ನನಗೆ ನಿಜವಾಗಿ ನೀವೇನೋ ಅದು ಬೇಕು, ಅದು ಪ್ರಾಮಾಣಿಕತೆ, ಅದು ವೇದಾಂತಕ್ಕೆ ಬೇಕು ಅಂತ. ಬಹಳ ಅದ್ಭುತವಾದ ಗುಣಗಳಿವೆಲ್ಲ ಕೇಳಿದರೆ ಸಂತೋಷ ಆಗತ್ತೆ, ಭಗವಂತ ನಮಗೂ ಸ್ವಲ್ಪ ಕೊಡಲಿ ಈ ಗುಣಗಳನ್ನು ಅಂತ ಅನಿಸುವಂತಹ ಗುಣಗಳನ್ನು ಹೇಳಿದ. ನಾವು 26 ಗುಣಗಳಲ್ಲಿ 9 ಗುಣಗಳನ್ನು ಇವತ್ತು ನೋಡಿದೆವು. ಇವತ್ತಿನ ಗೀತಾ ಚಿಂತನವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.